ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸನಾಗಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಂಬಿಡಿ, ಓದೋ ಸಂದರ್ಭದಲ್ಲಿ ಮಾತ್ರ ಏನು ಮಾಡಿ ನೀವು ಅನ್ಮ್ಯೂಟ್ ಮಾಡ್ಕೊಳೋಕ್ಕೆ ನೀವು ಪ್ರಯತ್ನ ಮಾಡಿ. ಸೊ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಇಷ್ಟು ದಿನ ನಾವು ಅನೇಕ ಒಂದು ಪ್ರಶ್ನೆಗಳನ್ನ ನಾವೇನು ಮಾಡ್ತಾಯಿದ್ರೆ ನಾವು ಮೆಡಿಟೇಟ್ ಮಾಡ್ತಾಯಿದ್ರೆ ಧ್ಯಾನ ಮಾಡ್ತಾಯಿದ್ರೆ ಅನೇಕ ಒಂದು ಪ್ರಶ್ನೆಗಳಿಗೆ ಯಾವ್ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅಂತ. ಸೊ ಮುಖ್ಯವಾಗಿ ನಾವು ಕಳೆದ ಸತಿ ನಿಮ್ಗೆ ಹೇಳಿದಂತೆ ನಾವು ಆತ್ಕೊಂಡಿರೋಂಥ ಈ ಸತಿ ಒಂದು ಟಾಪಿಕ್, ಯಾವುದಪ್ಪ ಟಾಪಿಕ್ ಅಂದರೆ ಕಾನ್ಸಿಕ್ರೇಷನ್. ಅದರ ಸೊ ಕಾನ್ಸಿಕ್ರೇಷನ್ಗೆ ಸಂಬಂಧಪಟ್ಟಂಥ ಅನೇಕ ಒಂದು ಪ್ರಶ್ನೆಗಳನ್ನ ನಾವೇನು ಮಾಡಿದ್ರೆ ಅದನ್ನು ನಾವು ಮೆಡಿಟೇಟ್ ಮಾಡೋಕ್ಕೆ ನಾವು ಶುರು ಮಾಡಿದ್ರೆ, ಸೊ ಅದೇ ಕಾನ್ಸಿಕ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಈ ವಾರದಲ್ಲಿ ಕೂಡ ನಾವೇನು ಮಾಡೋಣ ಅಂದರೆ ಏನು ಪ್ರಶ್ನೆಗಳು ಇದೆ ಅಂತ ನಾವೇನು ಮಾಡೋಣ ನೋಡೋಣ. ಅಂದ್ರೆ ಮುಖ್ಯವಾಗಿ ಈ ಸತಿ ನಾವು ನೋಡೋಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ ಕಾನ್ಸಿಕ್ರೇಷನ್ ಸರಿನಾ? ಅಂದ್ರೆ ನಾವು ಇವಾಗ ದೇವರಿಗೆ ಒಪ್ಪಿಸ್ಕೊಡೋದು ಎಲ್ಲ ಕಾಲದಲ್ಲಿ ಅಥವಾ ಯಾವುದೇ ಸಮಯ ಆಗಲಿ ನಾವು ದೇವರಿಗೆ ಕಾನ್ಸಿಕ್ರೇಷನ್ ಮಾಡಿ ಒಪ್ಪಿಸ್ಕೊಳೋದು ಕರೆಕ್ಟಾ ಅಥವಾ ರಾಂಗಾ ಅಂತ ಅಂದ್ಬಿಟ್ಟು ಇವನ ಪ್ರಶ್ನೆ. ಇವನ ಪ್ರಶ್ನೆಗೆ ಏನು ಉತ್ತರ ಅಂತ ನಾವೇನು ಮಾಡೋಣ ನಾವು ನೋಡೋಣ. ಅಂದ್ರೆ ಇವಾಗ ಈ ಪ್ರಶ್ನೆ ನಿಮ್ಗೆ ಏನಾರು ಕೇಳಿದ್ರೆ ನಾವು ದೇವರಿಗೆ ಕಾನ್ಸಿಕ್ರೇಷನ್ ಮಾಡ್ಕೊಳೋದು ಕರೆಕ್ಟಾ ಇಲ್ಲ ಅದು ರಾಂಗಾ ಅಂತ ಈ ಪ್ರಶ್ನೆ ಕೇಳಿದ್ರೆ ನಿಮ್ಗೆಲ್ಲರಿಗೂ ಏನು ಅನಿಸ್ತದೆ? ನೀವೆಲ್ಲ ಏನು ಉತ್ತರ ಕೊಡ್ತೀರಾ? ಕರೆಕ್ಟ್ ಅಂತ ಅಂತೀರಾ? ಓಕೆ ಗುಡ್. ಅಂದ್ರೆ ಸೊ ಒಂದು ಪಕ್ಷ ತಿಳ್ಕೊಳ್ಳಿ, ನಮ್ಗೆ ರಿವಾರ್ಡೇ ಇಲ್ಲ, ಪ್ರೈಸೇ ಇಲ್ಲ. ಅದರ ಅವಾಗ ಅವಾಗಲೂ ಕೂಡ ದೇವ್ರಿಗೆ ಧ್ಯಾನ ಮಾಡಕ್ ಮಾಡ್ಕೆತೀವಿ ಬ್ರದರ್. ಯಾಕತ್ರ ದೇವ್ರು ಮಾಡಿದ ಅದ್ಭುತ ಕಾರ್ಯಗಳನ್ನ ನಾವು ಎಷ್ಟು ಮಾಡಿದ್ರು ಕೂಡ ಕಡಿಮೆ ಬ್ರದರ್, ಅದಕ್ಕೋಸ್ಕರ ಆಗಲೇ ಮಾಡ್ಕೆತಿ ಬಿಡ. ಎಲ್ಲ ದೇವ್ರ ಚಿತ್ತ ಅಂತ ಹೇಳಿ ಸುಮ್ನೆ ಆಗ್ಬೇಕಷ್ಟೇ, ಎಲ್ಲ ದೇವ್ರ ಚಿತ್ತಕ್ಕೆ ಬಿಡ್ಬೇಕು ಬ್ರದರ್. ನಮಗೆ ವಿಮೋಚನೆ ಕೊಟ್ಟಾರಲ್ರಿ, ಅದಕ್ಕೋಸ್ಕರ ನಾನು ನಾವು ಮಾಡ್ಕೊಳಕ ಬೇಕು. ಇಲ್ಲ ಇಲ್ಲ ಅಂದ್ರೆ ನಮಗೆ ಕುಂದರ್ಸ್ತಿದ್ದಿಲ್ಲ ಅವ್ರು. ಓಕೆ ಗುಡ್ ಗುಡ್. ಓಕೆ ಬೇರೆ ಯಾರಾದ್ರ? ನಿರ್ಮಲಾ ಸಿಸ್ಟರ್, ವೆಂಕಟೇಶ್ ಪುತರ್, ರೀಕನೆಕ್ಟ್ ಆಯ್ತು ಬರ್ತಾರ ಗೊತ್ತಾಗ್ಲಿಲ್ಲ ಏನಂತ. ಪ್ರಶ್ನೆ ಏನು ಅಂತಂದ್ರೆ ಇವಾಗ ನಾವು ದೇವ್ರಿಗೆ ಕಾನ್ಸಿಕ್ರೇಷನ್ ಅಲ್ಲಿ ವಾಪಸ್ ಕೊಡೋದು ಕರೆಕ್ಟಾ ಯಾವುದೇ ಟೈಮ್ ಇರಲಿ? ಈಗ ಉದಾಹರಣೆ ನೋಡ್ಬೇಕ್ರೆ ಇವಾಗ ಸುವಾರ್ತೆ ಇವಾಗ ಮುಗ್ದೋಯ್ತು ತಿಳ್ಕೊಳ್ಳಿ, ಚಿಕ್ಕ ಹಿಂದೆ ಮುಗ್ದೋಗ್ಬಿಟ್ಟಿದೆ, ನಮ್ಗೆ ಪ್ರೈಸೇ ಇಲ್ಲ. ಪ್ರೈಸ್ ಇಲ್ಲ ಅಂದ್ರೆ ಸರಿ ನಾವು ದೇವ್ರಿಗೋಸ್ಕರ ನಾನು ಬಾಳ್ತೀನಿ, ನಾನು ದೇವ್ರಿಗೋಸ್ಕರ ನಾನು ಒಪ್ಪಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಆ ತರ ಮಾಡೋದು ಕರೆಕ್ಟಾ ಇಲ್ಲ ತಪ್ಪ? ಕರೆಕ್ಟ್ ಬ್ರದರ್, ಒಪ್ಪಿಸ್ಕೊಡ್ಬೇಕು. ವೆರಿ ಗುಡ್. ಓಕೆ ವೆಂಕಟೇಶ್ ಬ್ರದರ್, ನಿಮ್ಗೆ ಅನಿಸ್ತದೆ? ಹಲೋ ಬ್ರದರ್. ಗುಡ್ ಸುಜಾತ್ ಸಿಸ್ಟರ್. ಓಕೆ ವೆಂಕಟೇಶ್ ಬ್ರದರ್, ನಿಮ್ಗೆ ಅನಿಸ್ತದೆ? ಬ್ರದರ್ ನಾವೀಗ ಚಿಕ್ಕ ಹಿಂಡಿಗೆ ಸೇರ್ಬೇಕು ಅಂತೇಳಿ ಒಪ್ಪಿಸ್ಕೊಟ್ಟಿರುವಾಗ ಆಲ್ರೆಡಿ ಚಿಕ್ಕ ಹಿಂಡಿಗೆ ಸೇರ್ಬೇಕು ಅಂತ ಅಲ್ವಾ ಬ್ರದರ್ ನಮ್ನ ಒಪ್ಪಿಸ್ಕೊಟ್ರದ ಸ್ಟಾರ್ಟಿಂಗ್ ಅಲ್ಲಿ? ಕರೆಕ್ಟ್. ಹಂಗಿಲ್ಲ ಅಂತಂದ್ರೆ ಇವಾಗ ಒಂದು ಕೇಸ್ ಜನರಲ್ ಥಿಂಕ್ ಮಾಡಿದೆ, ಇವಾಗ ಕಿರೀಟನೇ ಇಲ್ಲ, ಚಿಕ್ಕ ಹಿಂಡು ಮುಗ್ದೋಗ್ಬಿಟ್ಟಿದೆ ಅಂತ ಟೈಮಲ್ಲಿ ಯಾರೋ ಒಬ್ರು ಒಪ್ಪಿಸ್ಕೊಳಕ್ ಬರ್ತಾರೆ ಅಂತಂದ್ರೆ ಅದು ದೇವ್ರಿಗೆ ಒಪ್ಪಿಸ್ಕೊಡೋದು ಸರಿನಾ ಇಲ್ಲ ತಪ್ಪ? ಏನು ಗೊತ್ತಾಗ್ತಿಲ್ಲ ಬ್ರದರ್. ಓಕೆ ವಿದ್ಯಾಶಿಷ್ಟು ತಪ್ಪು ಅಂತಂತಾರೆ. ಓಕೆ ನಮ್ಮ ರವಿ ಬ್ರದರ್, ನಿಮ್ಗೆ ಆಲೋಚನೆ ಇದೆಯಾ? ಹ್ಞೂ ಬ್ರದರ್, ಯಾಕಂದ್ರೆ ಅದು ಇದ್ದಾಗ ಒಂಥರ ಯೋಚನೆ ಮಾಡೋದು, ಇಲ್ದಾಗ ಒಂಥರ ಯೋಚನೆ ಮಾಡೋದು, ಆತರ ಬೇಡ. ಅದು ಯಾವ್ದೇ ಇರ್ಲಿ ಒಟ್ಟೆ ದೇವರಿಗೆ ದೇವರಾಗಿ ಹಂಗ್ರೆ ಒಪ್ಪಿಸ್ಕೊಡೋದು ಕರೆಕ್ಟ್ ಅಂತಂತೀರಾ? ಹ್ಞೂ ಬ್ರದರ್. ಸರಿ, ಒಪ್ಪಿಸ್ಕೊಡೋರಿಗೆ ಗೊತ್ತಿರುತ್ತಾ ಇದು ಮುಗ್ದೋಗ್ಬಿಟ್ಟಿದೆ, ಏನು ಮುಗ್ದೋಗ್ಬಿಟ್ಟಿದೆ ಇದು ರಿವಾರ್ಡ್ ಅಂತ ಒಪ್ಸ್ಕೊಳ್ಳೋರ್ಗ್ ಗೊತ್ತಿರುತ್ತಾ? ಗೊತ್ತಿದ್ರೆ ಅಂತ ಕೇಳ್ತಾ ಇದ್ದೀರಾ? ಹಾ, ಎಲ್ಲ ಗೊತ್ತಿಟ್ಕೊಂಡು ಅವಾಗ ದೇವ್ರಿಗೆ ಒಪ್ಪಿಸ್ಕೊಡೋದು ಕರೆಕ್ಟಾ ಇಲ್ಲ ರಾಂಗಾ? ಜಾನ್ 3:16 ರಾಂಗೇನಲ್ಲ, ಬಟ್ ಮನುಷ್ಯಂದು ಹೇಗೆ ಅಂದ್ರೆ ರಿವಾರ್ಡ್ ಇದೆ ಅಂತ ಹೇಳಿದ್ರೇನೆ ಅದಕ್ಕೋಸ್ಕರ ಇದು ಪಡೋದೇ ಕಷ್ಟ. ಇಲ್ಲ ಅಂತಂದ್ರೆ ಒಬ್ರು ಮಾತಾಡ್ಬೇಕಾದ್ರೆ ಇನ್ನೊಬ್ರು ಮಾತಾಡ್ಬೇಡಿ. ವಿಜಯ ಸಿಸ್ಟರ್, ನಿಮ್ ಪಾಯಿಂಟ್ ಎಲ್ಲ ಮುಗಿತಾ? ಹೋ ಬ್ರದರ್, ಹ್ಞೂ ಬ್ರದರ್. ಓಕೆ ಮ್ಯಾಗಿಸ್ಟರ್, ಇವಾಗ ಹೇಳಿ ನಿಮ್ ಪಾಯಿಂಟ್ ಹೇಳಿ. ಬ್ರದರ್, ನಾವು ನಾವು ಯಾವ್ದಕ್ಕೂ ನಾವು ರಿವರ್ಸ್ ಸಿಗ್ಬೇಕು ಅಂತ ನಾವು ಅದಕ್ಕೆ ಫೈಟ್ ಮಾಡಬಾರ್ದು. ನಾವು ಕಾನ್ಸ್ಟಿಟ್ಯೂಷನ್ ತಗೊಳ್ಬೇಕು, ಆಮೇಲೆ ಅಕಾರ್ಡಿಂಗ್ ಟು ಜಾನ್ 3:16
ದೇವ್ರು ನಮ್ಗೆ ಕಾರ್ಯ ಮಾಡ್ತಾರೆ, ಶಕ್ತಿ ಕೊಡ್ತಾರೆ ಕುಟ ಕೊಡಕ್ಕೆ. ಸೊ ಶ್ರಮ ಪಡ್ತೀವಿ, ನಮ್ಮಿಂದ ನಾವು ಶ್ರಮ ಪಡ್ತೀವಿ, ಎಲ್ಲ ಮಿಕ್ಕಿದೆಲ್ಲ ದೇವ್ರಿಗೆ ಒಪ್ಪಿಸ್ಬೇಕು ಅಷ್ಟೇ. ಓಕೆ ಸರ್, ವೆರಿ ಗುಡ್. ಸುಪ್ರೀತ್ ಬ್ರದರ್, ನಿಮ್ಗೆ ಥಾಟ್ಸ್ ಇದೆಯಾ? ಬ್ರದರ್, ಈಗ ದೇವ್ರು ನಮ್ಮನ್ನ ಸತ್ಯ ಕರೆದಿದ್ದಾರೆ, ಸತ್ಯದಲ್ಲೇ ದೇವ್ರು ನಮಗೆ ಸತ್ಯವಾದ ಕೊಟ್ಟಿರುವಂತ ರಹಸ್ಯಗಳನ್ನ ತಿಳ್ಕೊಂಡಿದೀವಿ. ಅದೇ ರೀತಿಯಲ್ಲಿ ಮುಂದಕ್ಕೂ ಸಹ ದೇವ್ರು ಆತನ ಚಿತ್ತ ಏನಿದೆ ಗೊತ್ತಿಲ್ಲ, ಆತನ ಚಿತ್ತಕ್ಕೆ ಒಪ್ಪಿಸ್ಕೊಟ್ಟು ಏನು ದೇವ್ರು ನಮ್ಗೆ ಕರೆ ಕೊಟ್ಟಿದ್ದಾರೆ ಅದನ್ನ ಓಡ್ ಮುಗಿಸೋದು ಒಳ್ಳೇದು. ಅದು ಮುಂದೆ ಕೊಡ್ತಾರೋ ಬಿಡ್ತಾರೋ ಅದು ದೇವ್ರ ಚಿತ್ತ. ಬದ ಓಕೆ ಗುಡ್. ಸುಗುಣ ಸಿಸ್ಟರ್, ನಿಮ್ಗೆ ಆಲೋಚನೆ ಇದೆಯಾ? ದೇವ್ರ ಚಿತ್ತದಂತೆ ನಡಿಬೇಕು ಬ್ರದರ್. ಓಕೆ. ಪ್ರಭಾ ಆಂಟಿ, ನಿಮ್ಗೆ ಥಾಟ್ಸ್ ಇದೆಯಾ? ಒಪ್ಪಿಸ್ಕೊಡ್ಬೇಕು ಬ್ರದರ್ ನಾವು, ಯಾಕಂದ್ರೆ ದೇವ್ರು ನಮ್ಮನ್ನ ಕರೆದಿದ್ದಾರೆ, ಅವ್ರು ಮುಂದೆ ಅವ್ರು ಏನು ಅವ್ರ ಚಿತ್ತ ನಾವು ಒಟ್ಟಲ್ಲಿ ದೇವ್ರ ಮಕ್ಕಳು ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು. ಓಕೆ ಗೌರವ ಮಾಸ್ಟರ್, ನೀವೇನ್ ಹೇಳ್ತೀರಾ? ದೇವ್ರ ನಮ್ ಕರ್ದಿದ್ದಾರೆ ದೇವ್ರ ಬ್ರದರ್, ದೇವ್ರಂತೆ ನಡಿಬೇಕು, ದೇವ್ರ ಚಿತ್ತದಂತೆ ನಾವು ನಡಿಬೇಕು. ಓಕೆ ಗುಡ್. ಪದ್ಮಾ ಸಿಸ್ಟರ್, ನಿಮ್ಗೆ ಆಲೋಚನೆಗಳಿದ್ಯಾ? ಇದೆ ಬ್ರದರ್. ನಿಮ್ಗೆ ಅನ್ನಿಸ್ತದೆ ಏನಂದ್ರೆ, ದೇವರಿಗೆ ಯೋಗ್ಯರಾಗಿ ನಾವು ನೋಡ್ಕೋಬೇಕು, ಬಟ್ ನಾವು ದೇವ್ರು ನಮ್ಗೆ ವಿಶೇಷವಾದ ಏನು ಬಹುಮಾನಗಳು ಕೊಡ್ತಾರಂತ ಓಡ್ ಮಾಡ್ಬೇಕು, ದೇವ್ರಿಗೋಸ್ಕರ ತ್ಯಾಗ ಮಾಡ್ಬೇಕು ಎಲ್ಲಾ ರೀತಿಯಲ್ಲಿ, ಅದು ನಿಜವಾದ ದೇವ್ರ ಮಕ್ಕಳು. ಓಕೆ. ವರಲಕ್ಷ್ಮಿ ಸಿಸ್ಟರ್, ನೆಟ್ವರ್ಕ್ ಇದೆಯಾ, ಕೇಳಿಸ್ತದ ಮಾತಾಡೋದು? ನಿಮ್ಗೆ ಥಾಟ್ಸ್ ಇದೆಯಾ ಬ್ರದರ್? ಬ್ರದರ್ ಹೇಳ್ರಿ. ದೇವರು ನಮ್ಗೆ ಈ ಒಂದು ಲೋಕದಲ್ಲಿ ಯಾವ ತರ ಬದುಕಬೇಕಂತ ಜ್ಞಾನ ಕೊಟ್ಟಿದ್ದಾರೆ, ಆ ಒಂದು ಉದ್ದೇಶಕ್ಕೋಸ್ಕರ ನಾವು ನಮ್ಮನ್ನು ದೇವರಿಗೆ ಒಪ್ಪಿಸ್ಕೊಳ್ಬೇಕು, ರಿವಾರ್ಡ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಗುಡ್. ಓಕೆ. ನಿರ್ಮಲಾ ಸಿಸ್ಟರ್ ಹೇಳ್ರಿ, ನಿಮ್ಗೇನ ಇದೆಯಾ? ಓಕೆ, ಇನ್ಯಾರ ಏನ ಹೇಳ್ತೀರಾ? ಯಾರಿಗಾರ ಏನೋ ಪಾಯಿಂಟ್ಸ್ ಇದೆಯಾ ಹೇಳಕ್ಕೆ? ಬ್ರದರ್ ಇನ್ನೊಂದ್ ಕೇಳ್ರಿ ಕ್ವಶನ್. ಯಾರಿಗೆ? ನಮಗೆ. ಇನ್ನೊಂದ್ಸತಿ ಕೇಳಲ್ಲ ನೀವು? ರೇಸ್ಪಾನ್ಸ್ ಎಷ್ಟು ಫಸ್ಟ್ ಹೇಳ್ಬಿಟ್ರಲ್ಲ, ಹೇಳಿ ಹೇಳಿ ಇನ್ನೊಂದ್ಸತಿ ಹೇಳಿ ರೇಸ್ಪಾನ್ಸ್ ಹೇಳ್ರಿ. ಅದೇ ಅಲ್ರಿ ಬ್ರದರ್, ಇವಾಗ ನಾವು ಚಿಕ್ಕ ಹೆಂಡಿಗೆ ಕರಿವಿಕೆ ಆಗೈತ್ರಿ, ಕಿರೀಟ ಇಲ್ಲ ಅಂದ್ರೆ ಅದ ರಾಜಮಾರ್ಗದಲ್ಲಿ ಅವ್ರಿಗೆ ಯಾರಿಗೆ ಇರೋದಿಲ್ಲ, ನಮ್ಗೆಲ್ಲ ಐತಲ್ರಿ. ಓಕೆ ಗುಡ್, ಸರಿ. ಓಕೆ ವೆರಿ ಗುಡ್, ಎಲ್ಲ ಫುಲ್ ಥಾಟ್ಸ್ ಹೇಳಿದೀರ, ಎಕ್ಸಲೆಂಟ್. ಇವಾಗ ಏನ್ ಮಾಡೋಣ, ಬ್ರದರ್ ಅಸಲ್ ಏನ್ ಹೇಳ್ತಾರೆ ಇದ್ ಬಗ್ಗೆ ಅಂತ ನೋಡೋಣ. ನಿರೋಶ್ ಹೇಳಿ ಹೇಳಿ. ನಾವು ನೋಡ್ಬೇಕಾದ್ರೆ ಬ್ರದರ್, ಚಿಕ್ಕ ಹಿಂಡಿ ಇಲ್ಲ ಅಂತಂದ್ರು ಮಹಾಸಮೂಹಕ್ಕೆ ಇನ್ನು ಕರಿವಿಕೆ ಇರುತ್ತೆ. ಸೊ ಮಹಾಸಮೂಹ ಆದ್ರೂ ನಾವು ಹೋಗ್ಬೋದಾಗಿರುತ್ತೆ, ನಾವು ಒಪ್ಪಿಸ್ಕೊಟ್ರೆ ನಾವು ಮಹಾಸಮೂಹಕ್ಕೂ ಹೋಗ್ಬೋದು, ಇದು ನನ್ನ ತಾಟು ಬ್ರದರ್. ಓಕೆ ಥ್ಯಾಂಕ್ ಯು. ಸರಿ, ಇವಾಗ ಏನ್ ಮಾಡೋಣ, ಇದೇ ಪ್ರಶ್ನೆಗೆ ಅಲ್ವರ ನಮ್ಮ ಬ್ರದರ್ ಅಸಲ್ ಇದ್ದಿದ್ರೆ ಏನು ಉತ್ತರ ಕೊಟ್ಟಿರೋರು ಅಲ್ವರ ಯೋಚನೆ ಮಾಡಿ. ಈ ಮೀಟಿಂಗ್ನಲ್ಲಿ ನಮ್ಮ ಬ್ರದರ್ ಅಸಲ್ ಕೂತಿದ್ರೆ ಅವರ ನಾವೆಲ್ಲ ಕುತೂಹಲದಿಂದ ಅಯ್ಯೋ ನಮ್ಮ ಬ್ರದರ್ ಏನ್ ಹೇಳ್ತಾರೆ, ನಮ್ಮ ಬ್ರದರ್ ಏನ್ ಹೇಳ್ತಾರೆ ಅಂತ ಏನ್ ಮಾಡ್ತಾ ಇದ್ರಿ ನಾವು ಆಸೆಯಿಂದ. ನೋಡಿದ್ರಿ ಈ ಪ್ರಶ್ನೆಗೆ ಬ್ರದರ್ ಅಸಲ್ ಏನು ಉತ್ತರ ಕೊಡ್ತಾರೆ ನೋಡೋಣ ಅಲ್ವರ. ಸೊ ಅದಕ್ಕೆ ಇದಕ್ಕೆ ಇಂಗ್ಲಿಷ್ ಏನ್ ಹೇಳ್ತಾರೆ ನೋಡ್ತೀನಿ, ಕಾನ್ಸಿಕ್ರೇಷನ್ ಅಂತಂದ್ಬಿಟ್ಟು ಒಂದು ಕ್ವಶನ್ ಏನ್ರಿ, ವೆನ್ ಇನ್ ಆರ್ಡರ್, ಇದು ಯಾವಾಗ ಕ್ರಮವಾಗಿ ಯಾವಾಗ ಇರ್ತಾರೆ, ಯಾವಾಗ ಮಾಡ್ಬೇಕು, ಯಾವಾಗ ಮಾಡೋದು ಸೂಕ್ತ ಅಂತಂದ್ಬಿಟ್ಟು 1909 ಒಬ್ರು ಅವ್ರಿಗೆ ಪ್ರಶ್ನೆ ಕೇಳ್ತಾರೆ. ಏನಂತ ಪ್ರಶ್ನೆ ಕೇಳ್ತಾರೆ, ಈಸ್ ಕಾನ್ಸಿಕ್ರೇಷನ್ ಅಟ್ ಆಲ್ ಟೈಮ್ಸ್ ಇನ್ ಆರ್ಡರ್, ಅಂದ್ರೆ ಎಲ್ಲಾ ಸಮಯದಲ್ಲೂ ನಾವು ದೇವ್ರಿಗೆ ಕಾನ್ಸಿಕ್ರೇಷನ್ ಮಾಡೋದು ಕರೆಕ್ಟಾ, ಸೂಕ್ತನಾ ಅಂತಂದ್ಬಿಟ್ಟಲ್ವರ. ಅದಕ್ಕೆ ಅವ್ರು ಕೊಡೋಂತ ಉತ್ತರ ಏನು ಅಂತಂದ್ರೆ, ಏನ್ ಹೇಳ್ತಾರೆ ಅಂದ್ರೆ, ಆನ್ಸರ್, ಇಟ್ ಈಸ್ ಆಲ್ವೇಸ್ ಪ್ರಾಪರ್ ಫಾರ್ ಅ ಮ್ಯಾನ್ ಟು ಕಾನ್ಸಿಕ್ರೇಟ್. ಇಟ್ ಈಸ್ ಆಲ್ವೇಸ್ ಪ್ರಾಪರ್ ಫಾರ್ ಅ ಮ್ಯಾನ್ ಟು ಕಾನ್ಸಿಕ್ರೇಟ್ ಅಂತ ಹೇಳ್ತಾರೆ. ಅಂದ್ರೆ ದೇವ್ರಿಗೆ ನಮ್ಮ ಜೀವಿತನ ಒಪ್ಪಿಸ್ಕೊಡೋದು ಎಲ್ಲಾ ಸಮಯದಲ್ಲಿ ಸೂಕ್ತ. ಯಾಕೆ ಯಾಕೆ ಸೂಕ್ತ ಅದನ್ನ ಆಲ್ರೆಡಿ ನೀವೆಲ್ಲರೂ ಏನ್ ಮಾಡಿದ್ರೆ ವಂಡರ್ಫುಲ್ ಪಾಯಿಂಟ್ಸ್ ಹೇಳ್ಬಿಟ್ಟಿದ್ರ ಅಲ್ವರ. ಸೊ ಅದಕ್ಕೆ ನೆಕ್ಸ್ಟ್ ಏನ್ ಹೇಳ್ತಾರೆ ಏನ್ರಿ, all during the Jewish and gospel ages it has been in order for the people to consecrate.
take Abraham as an illustration. No price of the high calling was offered to those who consecrated in the Jewish age, but God will give them their suitable reward. ನೋಡ್ರ ನೋಡ್ರಿ ಯಹೂದ್ಯರ ಕಾಲದಲ್ಲಿ ಏನಿತ್ತು, ಒಂದು ಕರೆ ಇತ್ತು. ಆ ಯಹೂದ್ಯರ ಕಾಲದಲ್ಲಿ ಇರಂತ ಒಂದು ಕರೆ ಪ್ರಕಾರ ಏನ್ ಮಾಡಿದ್ರು, ಅನೇಕ ಭಕ್ತರುಗಳು ಏನ್ ಮಾಡಿದ್ರು, ವಿಶ್ವಾಸ ವೀರರುಗಳು ದೇವ್ರಿಗೆ ಏನ್ ಮಾಡಿದ್ರು, ಒಪ್ಪಸ್ ಕೊಟ್ರು. ಅದಕ್ಕೆ ನಾವು ಹೀಬ್ರೂಸ್ 11 ಚಾಪ್ಟರ್ ನೋಡ್ಬೇಕಾರೆ ಏನ್ ತೋತ್ರಿ, ಇವರೆಲ್ಲರೂ ಬಿಡುಗಡೆ ಬೇಡ ಅಂತ ಹೇಳಿ ಏನ್ ಮಾಡ್ದಂತೆ ಅವರು, ಅವ್ರ ಹಿಂಸೆನ ಅನುಭವಿಸಿ ದೇವ್ರಿಗೆ ಏನ್ ಮಾಡ್ದಂತೆ ಯೋಗ್ಯವಾಗಿದ್ರು ಅಂತ ನಾವು ನೋಡ್ತೀರಿ ಅಲ್ವಾ. ಸೊ ಅದಕ್ಕೆ ಏನಕ್ಕಾಗಿ ಅಂತ ನೋಡ್ತೀರಿ ಅಂತಂದ್ರೆ, ಶ್ರೇಷ್ಠ ಪುನರುತ್ಥಾನವನ್ನು ಹೊಂದೋದಿಗೋಸ್ಕರ ಬಿಡುಗಡೆನು ಬೇಡವೆಂದು ಎಣಿಸಿ ಏನ್ರಿ ಏನು ನಾವು ಹಿಂಸೆಗಳನ್ನ ಅವರು ಅನುಭವಿಸೋದಿಕ್ಕೆ ಸಿದ್ಧವಾಗಿದ್ರು ಅಂತ ಹೇಳ್ತಾರೆ ನೋಡ್ರಿ. ಏನು ಅವ್ರಿಗೆ ಮುಂದೆ ಇಟ್ಟಿರಂತಾರೆ ರಿವಾರ್ಡು, ಜಸ್ಟ್ ಶ್ರೇಷ್ಠ ಪುನರುತ್ಥಾನ. ಆ ಶ್ರೇಷ್ಠ ಪುನರುತ್ಥಾನಕ್ಕೇನೆ ಅವರಷ್ಟೆಲ್ಲ ಕಾನ್ಸಿಕ್ರೇಷನ್ ಮಾಡ್ಕೊಂಡು ಓಡಿರ್ಬೇಕಾದ್ರೆ ಏನ್ರಿ ಅವ್ರು ಮಾಡಿರಂತ ಕಾನ್ಸಿಕ್ರೇಷನ್ಗೆ ದೇವರು ರಿವಾರ್ಡ್ ಕೊಡ್ತಾರೆ ಏನ್ ಮಾಡ್ಲಿಲ್ಲ, ಅವ್ರಿಗೆ ಬಿಡ್ಲಿಲ್ಲ. ಅದ್ರ ದೇವ್ರು ಏನ್ ಹೇಳ್ತಾರೆ, ಅದಕ್ಕೆ ತಕ್ಕ ಫಲ ಏನ್ ಮಾಡ್ದ ದೇವ್ರು ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾರೆ. ಹಂಗಿರ್ಬೇಕಾರೆ ಈ ಒಂದು ಕಾಲದಲ್ಲಿ ದೇವ್ರ ಮಕ್ಕಳಾಗಿರೋಂಥ ನಾವು ಸತ್ಯಗಳನ್ನ ಇನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಾವು ದೇವ್ರಿಗೆ ಒಪ್ಪಿಸ್ಕೊಡ್ತೀರಿ ಅಂತಂದ್ರೆ ದೇವ್ರು ಖಂಡಿತವಾಗೂ ಏನ್ ಮಾಡೋದಿಲ್ಲ ನಮ್ಮನ್ನ, ಅದನ್ನ ಏನ್ರಿ ಒಂದು ಆಲಸ್ಯವಾಗಿ ಅದನ್ನ ದೇವರು ನೋಡಿದಿಲ್ಲ. ನೋಡಿ ಅದಕ್ಕೆ ಮುಂದಕ್ಕೆ ಏನ್ ಹೇಳ್ತಾರೆ ನೋಡೋಣ. The little flock was complete. I would say, give your all to the merciful. Give your all to the Lord and do the best you can to be a saint of the Lord and to have His good mercy fulfilled in you, regardless of the reward or price. ಏನ್ ಹೇಳ್ತಾರೆ ಅಂದ್ರೆ, ಸುವಾರ್ತೆ ಯುಗದಲ್ಲಿ ಏನ್ರಿ ಏನಾಗ್ಬಿಡಿದೆ, ಚಿಕ್ಕ ಇಂಡು ಕಂಪ್ಲೀಟ್ ಆಗ್ಬಿಡಿದೆ ಅಂತ ಒಂದು ಪಕ್ಷ ನೀವು ಭಾವಿಸ್ಕೊಳ್ಳಿ ಏನ್ರಿ. ಒಂದು ಪಕ್ಷ ಕಂಪ್ಲೀಟ್ ಆಗ್ಬಿಡಿದ್ರೆ ಸರಿ, ನಾವು ದೇವ್ರಿಗೆ ಒಪ್ಪಿಸ್ಕೊಡೋದಲ್ಲಿ ಒಪ್ಪಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ನಾವು ಯಾವಾಗ ದೇವ್ರಿಗೆ ಒಪ್ಪಿಸ್ಕೊಡಕ್ ಏನಾಗಿರ್ಬೇಕಂದ್ರೆ ನಾವು ರೆಡಿ ಆಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಓಕೆ, ದಯವಿಟ್ಟು ಎಲ್ಲರೂ ಮೀಟ್ ಮಾಡ್ಕೊಂಬಿಡಿ ಒಂದ್ ಮಿನಿಟ್. ಓಕೆ ಸರಿ, ಯಾರು ಅನ್ಮ್ಯೂಟ್ ಮಾಡಕ್ ಹೋಗ್ಬಿಡಿ. ಓಕೆನ್ರ, ಎಲ್ಲರೂ ಕೇಳ್ರಿ, ನಾನು ಯಾರೋ ಮಾತಾಡೋಕ್ಕೆ ಇಷ್ಟ ಆಯ್ತು ಅಂದರೆ ನೀವು ಕೈ ರೈಸ್ ಮಾಡಿ. ಅಂಥ ಟೈಮ್ನಲ್ಲಿ ಏನು ಮಾಡ್ತೀನಿ, ನಿಮ್ಮನ್ನ ಮ್ಯೂಟ್ ಲಾಕ್ ಅನ್ಲಾಕ್ ಮಾಡ್ತೀನಿ. ಆವಾಗ ನಿಮ್ದೇನೋ ಆಲೋಚನೆ ಇದ್ದರೆ ನೀವು ಹೇಳಿ ಅಂತೀನಿ. ಓಕೆನಾ, ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾರೆ ಏನೇ ಹೇಳ್ತಾರೆ ಅಂತಂದರೆ ಏನ್ರಿ, ಏನ್ರಿ ಲಿಟಲ್ ಫ್ಲಾಕ್ ಕಂಪ್ಲೀಟ್ ಆಗಿದ್ದರೂ ಸರಿ, ನಾವು ದೇವ್ರಿಗೆ ಏನ್ರಿ ಒಪ್ಪಿಸ್ಕೊಡೋದು ಅದು ಮಾಡಬೇಕಂತ ಸರಿಯಾಗಿರೋ ಕೆಲಸ ಅಂತ ಹೇಳ್ತಾರಲ್ಲ. ಏನಂದರೆ ರಿವಾರ್ಡ್ ಇದೆಯೋ ಇಲ್ಲೋ ಸೆಕೆಂಡ್ರಿ ಅದರ. ಆದರೆ ಇವಾಗ ನಮ್ಮ ಒಂದು ಮನಸ್ಸಾಕ್ಷಿ ಪ್ರಕಾರ ಅದರ ನಾವು ಏನ್ರಿ ದೇವ್ರಿಗೆ ಒಪ್ಪಿಸ್ಕೊಟ್ಟವಾಗ ದೇವ್ರು ಖಂಡಿತವಾಗ ಏನ್ ಮಾಡೋದಿಲ್ಲ ಅದನ್ನ ಕೇರ್ಲೆಸ್ ಆಗಿ ದೇವ್ರನ್ನ ಟ್ರೀಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಅದರ. ಆದ್ರೆ ಏನ್ರಿ ನಾವು ಯಾವುದೇ ಟೈಮ್ ಇರಲಿ ದೇವ್ರಿಗೆ ನಾವು ಏನ್ರಿ ನಮ್ಮ ಜೀವಿತನ ಒಪ್ಪಿಸ್ಕೊಡೋದು ಇದು ಪ್ರತಿಯೊಬ್ಬ ಮನುಷ್ಯ ಮಾಡ್ಬೇಕಾದಂತ ಕರ್ತವ್ಯ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಅದಕ್ಕೆ ನೋಡಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಹಂಗ ದೇವ್ರು ನಮ್ಗೆ ರಿವಾರ್ಡ್ ಕೊಡೋದಿಲ್ವಾ, ಹಂಗ ರಿವಾರ್ಡ್ ಕೊಟ್ಟಿಲ್ಲಾನು ಪರವಾಗಿಲ್ಲ ನಾವು ದೇವ್ರಿಗೆ ಒಪ್ಪಿಸ್ಕೊಡ್ಬೇಕಾ ಅಂತಂದ್ರೆ ಇದಕ್ಕೆ ಫರ್ದರ್ ಕ್ಲಾರಿಫಿಕೇಶನ್ ಹೇಳ್ತಾರೆ ಏನಂತ ಓದೋಣ. You have a reasonable service to do, even the laying down of your life. Be assured that He who called you will give you a suitable reward. ಅದಕ್ಕೆ ಹೇಳ್ತಾರೆ ನೀವು ನಿಮ್ಮ ಕರ್ತವ್ಯ ಏನ್ ಮಾಡಿ, ನೀವು ಮಾಡಿ ದೇವ್ರು ಮಾಡಿರಂತ ಅನೇಕ ಒಂದು ಒಳ್ಳೆ ಕೆಲಸಗಳಿಗೋಸ್ಕರ ನೀವು ದೇವ್ರಿಗೆ ನಿಮ್ ಕೈಲಿ ಏನಾಗ್ತಾರೋ ಅದೇ ಮಾಡಿ ನೀವು ಮಾಡಿ. ಅದರ ದೇವ್ರ ಪ್ರೈಸ್ ಕೊಡ್ತಾರೋ ಬಿಡ್ತಾರೋ ಅವ್ರ, ನಾವು ದೇವ್ರ ಕೊಡಕ್ ಏನಾಗಿರ್ಬೇಕು, ಯಾವಾಗ ದೇವ್ರಿಗೆ ಏನೋ ಮಾಡಕ್ಕೆ ಯಾವಾಗ ಸಿದ್ಧವಾಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ. ಅದಕ್ಕೆ ಏನ್ರಿ ಏನಕ್ಕೆ ಈ ಮಾತು ಹೇಳ್ತಾರೆ ಅಂತಂದ್ರೆ, ಇವಾಗ ನಾವೆಲ್ಲ ದೇವ್ರಿಗೆ ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ದೀನಿ
ಯಾವಾಗ ಸುಭಾರತ ಯುಗದಲ್ಲಿ ನಮ್ಗೆ ದೈವಿಕ ಸ್ವಭಾವ ಕೊಡ್ತಾರೆ ಅಂತ ನಾವೇನ್ ಮಾಡಿದ್ವಿ, ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ದೀರಿ ಅಲ್ವರಾ. ಹಂಗಂತ ನೆಕ್ಸ್ಟ್ ಬರೋಂಥ ಯುಗದಲ್ಲಿ ಅಂದ್ರೆ ಕೃಷ್ಣ ರಾಜ್ಯದಲ್ಲಿ ಕಾನ್ಸಿಕ್ರೇಷನ್ ಇರೋದಿಲ್ವಾ ಅಂತಂದ್ರೆ ಎಸ್, ಅಲ್ಲೂ ಕೂಡ ಕಾನ್ಸಿಕ್ರೇಷನ್ ಇರ್ತದೆ. ಹೆಂಗೆ ಸುವಾರ್ಥ ಯುಗಕ್ಕಿಂತ ಮುಂಚೆ ಯಹೂದ್ಯರ ಕಾಲದಲ್ಲಿ ಒಂದು ಕಾನ್ಸಿಕ್ರೇಷನ್ ಅಂತ ಇತ್ತು, ಅದೇ ತರ ಸುವಾರ್ಥ ಯುಗದ ನಂತರ ಕೂಡ ಕ್ರಿಸ್ತನ ರಾಜ್ಯದಲ್ಲಿ ಕಾನ್ಸಿಕ್ರೇಷನ್ ಅಂತ ಇರ್ತಾರೆ. ಆ ಕಾನ್ಸಿಕ್ರೇಷನ್ ಹೆಂಗಿರ್ತಾರೆ ಅಂತಂದ್ರೆ, ಇವಾಗ ನಮ್ಗಿರೋಂಥ ಕಾನ್ಸಿಕ್ರೇಷನ್ ಮಣದವ್ರಿಗೆ ಏನಾಗಿರ್ಬೇಕು, ನಂಬಿಕಸ್ಥರಾಗಿರ್ಬೇಕು. ಆದರೆ ಕ್ರಿಸ್ತನ ರಾಜ್ಯದಲ್ಲಿ ಇರೋಂಥ ಕಾನ್ಸಿಕ್ರೇಷನ್ ಮರಣದವ್ರಿಗೂ ಅಲ್ಲ, ಜೀವ ಪರ್ಯಂತ ಏನಾಗಿರ್ಬೇಕು ಅಲ್ಲಿ, ಆದರೆ ದೇವ್ರಿಗೆ ಏನಾಗಿರ್ಬೇಕು, ಕಾನ್ಸಿಕ್ರೇಟ್ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಅಲ್ಲಿ ಮರಣನೇ ಇರೋದಿಲ್ಲ. ಹಂಗಾದ್ರೆ ಅವರು ದೇವ್ರಿಗೆ ಸದಾಕಾಲ ನಿತ್ಯವೂ ಏನಾಗಿರ್ಬೇಕಲ್ಲಿ, ದೇವ್ರಿಗೆ ವಿಧೇಯನಾಗಿ ನಡ್ಕೊಬೇಕು. ಇದಕ್ಕೆ ಇದು ನಮ್ಗೆಲ್ಲಪ್ಪ ನೋಡಿಸಿದ್ದಾರೆ ಅಂತಂದ್ರೆ, ನಾವು ಹಳೆ ಒಡಂಬಡಿಕೆ ನೋಡ್ಬೇಕ್ರೆ ಯಜ್ಞಗಳು ಬಲಿಗಳ ಬಗ್ಗೆ ನಾವೇನ್ ಮಾಡ್ತೀರಿ ಗೊತ್ತರಿ, ಪಾಪ ನಿವಾರಣದ ಒಂದು ಬಲಿ ಏನಾಗಿತ್ತು ಇತ್ತು, ಅದರ ಅದು ಏನಂತಾರೆ ಒಂದು ವರ್ಷದ ಇಂಥ ತಿಂಗಳು ಇಂಥ ದಿನ ಏನ್ ಮಾಡ್ತಾ ಇದ್ರು ಅಲ್ಲಿ ಮಾಡ್ತಾ ಇದ್ರು ಅಂತ ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು ಅಂತ ನೋಡ್ತೀರಿ. ಸರಿ, ಈ ಒಂದು ಪಾಪ ನಿವಾರಣ ದಿನ ಆಗೋಯ್ತು, ಅದಾಯ್ಮೇಲೆ ಬಲಿಗಳೇ ಇರ್ತಾ ಇರ್ಲಿಲ್ವಾ ಅಂತಂದ್ರೆ, ಅದಾಯ್ಮೇಲೆ ಅನೇಕ ಬಲಿಗಳೇನ್ ಮಾಡ್ತಾ ಇದ್ರು ಅಲ್ಲಿ ಆಲಯದಲ್ಲಿ ಮಾಡ್ತಾ ಇದ್ರು. ಇದೆಲ್ಲ ಏನಕ್ಕೆ ಸೂಚನೆ ಅಂತಂದ್ರೆ, ಈ ಪಾಪ ನಿವಾರಣದ ಒಂದು ಬಲಿಯ ದಿನ ಅಂತಂದ್ರೆ ಈ ಸುವಾರ್ಥ ಯುಗದಲ್ಲಿ ಸಭೆ ಮಕ್ಕಳು ದೇವ್ರಿಗಾಗೆ ಅರ್ಪಣೆ ಮಾಡ್ತಾ ಒಂದು ಯುಗ ಅಂತ ನೋಡ್ತೀರಿ. ಈ ಯುಗ ಆಗಿದ್ಮೇಲೆ ಕೂಡ ಮುಂದೆ ಬರುವಂತ ಯುಗದಲ್ಲಿ ದೇವ್ರಿಗೆ ಏನ್ ಮಾಡ್ಬೋದು, ಒಪ್ಪಿಸ್ಕೊಡ್ಬೋದು. ಅವಾಗ ದೇವರು ಪುರಸ್ಕಾರ ಕೊಡೋದಿಲ್ವಾ ಅಂತಂದ್ರೆ, ಅವಾಗ ಪರಲೋಕದ ರಕ್ಷಣೆ ಇಲ್ಲ. ಆದ್ರೆ ಅವ್ರು ಮಾಡಿರೋ ತ್ಯಾಗದ ತಕ್ಕಂತೆ ದೇವ್ರೇನ್ ಮಾಡ್ತಾರೆ, ಭೂಲೋಕದ ರಕ್ಷಣೆಯಲ್ಲಿ ಅವ್ರಿಗೆ ಮಾಡಿರೋಂಥ ತ್ಯಾಗಗಳ ತಕ್ಕಂತೆ ಏನ್ ಮಾಡ್ತಾರೆ, ಅವ್ರಿಗೆ ರಿವಾರ್ಡ್ ಏನ್ ಮಾಡ್ತಾರೆ, ಅವ್ರಿಗೆ ಅವ್ರಿಗೆ ಕೊಡ್ತಾರೆ. ಅಂದ್ರೆ ಏನು, ಭೂಲೋಕದಲ್ಲಿ ಅವ್ರ ಪಿತೃಗಳ ಸ್ಥಾನದಲ್ಲಿ ಇರ್ತಾರೆ ಅಂತಂದ್ರೆ ಇಲ್ಲ. ಯೇಸು ಕ್ರಿಸ್ತು ಶಿಲ್ಪಿ ಮೇಲಿರುವಂತ ಕಳ್ಳಂಗೆ ಏನಂತ ಹೇಳ್ತಾರೆ, ನೀನು ಈ ಸಂಗಡವೇ ನನ್ನ ಸಂಗಡ ಇರ್ತೀಯ, ಪರದೇಶಲ್ಲಿ ಇದ್ದ. ಅಂದ್ರೆ ಅವನು ಪರಲೋಕಕ್ಕೆ ಹೋಗ್ಬಿಟ್ಟ ಅಂತಲ್ಲ, ಅಥವಾ ಅವನೇ ಆ ಸಂಗಡ ಯೇಸು ಕ್ರಿಸ್ತ ಪರದೇಶಲ್ಲಿ ಇದ್ದಾನೆ ಅಂತ ಅಂದ್ಬಿಟ್ಟಲ್ಲ. ಏನರ್ಥ ಹಂಗಾರೆ, ಏನರ್ಥ ಅಂದ್ರೆ ಕ್ರಿಸ್ತನು ತನ್ನ ರಾಜ್ಯದಲ್ಲಿ ಬರ್ಬೇಕಾರೆ ಆ ಮನುಷ್ಯನ ನೆನೆಸ್ಕೊಂಡು ಅವ್ರಿಗೇನೋ ಒಂದು ಸ್ಪೆಷಲ್ ಫೇವರ್ ಏನು ಮಾಡ್ತಾರೆ, ಕೊಡ್ತಾರೆ. ಅಲ್ದರ ಯೇಸು ಕ್ರಿಸ್ತ ಹೇಳ್ತಾರ, ನನ್ನ ನಾಮ ನಿಮಿತ್ತವಾಗಿ ಒಂದು ಏನ್ರಿ ಒಂದು ನೀರು ಕೊಟ್ಟರು ಕೂಡ ಅದು ಪುರಸ್ಕಾರ ಏನಾಗೋದಿಲ್ಲ, ತಪ್ಪೋಗೋದಿಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಒಂದೊಂದಿಗೂ ರಿವಾರ್ಡ್ ಇರ್ಬೇಕಾದ್ರೆ ಖಂಡಿತವಾಗೂ ಕ್ರಿಸ್ತನಿಗೋಸ್ಕರ ನಾನು ನನ್ನ ಜೀವನ ಒಪ್ಪಿಸ್ ಕೊಡ್ತೀನಿ ಅಂತ ಹೇಳ್ಬೇಕಾರೆ ದೇವರು ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೇನು ಮಾಡ್ತಾರೆ, ಒಂದು ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಏನು ಮಾಡ್ತಾರೆ, ಒಂದು ರಿವಾರ್ಡ್ ಏನು ಮಾಡ್ತಾರೆ, ಕೊಟ್ಟೆ ಕೊಡ್ತಾರೆ. ಅದು ನೋಡಿ ನೆಕ್ಸ್ಟ್ ಇನ್ನೊಂದು ಫರ್ದರ್ ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳ್ತಾರೆ ಏನದು ಅಂತಂದ್ರೆ, ವಾಟ್ ವುಡ್ ಯು ಥಿಂಕ್ ಆಫ್ ಅ ಗ್ರೇಟ್ ಕಿಂಗ್, ವುಡ್ ಹಿ ಗಿವ್ ಯು ಅ ಮೀನ್ ರಿವಾರ್ಡ್? ನೋ, ಬಟ್ ಅಕಾರ್ಡಿಂಗ್ ಟು ಯುವರ್ ರಿಚರ್ according to his riches and standing of his kingdom. ಸೊ ಅದಕ್ಕೆ ಒಂದು ಒಳ್ಳೆ ರಾಜನ ಒಂದು ಎಕ್ಸಾಂಪಲ್ ಏನು ಮಾಡ್ತಾರೆ ಕೊಡ್ತಾರೆ. ಅದರ ಯೋಚನೆ ಮಾಡಿ, ಒಂದು ಒಳ್ಳೆ ರಾಜ ಏನ್ರಿ, ದೊಡ್ಡ ರಾಜ, ಅದರ ಅವನಿಗೆ ಏನಾರ ನಾವು ಒಂದೇಳು ಒಂದೇನ ಕೆಲಸ ಮಾಡಿಕೊಟ್ಟ ಅಂತಂದರೆ ಆ ರಾಜ ಕೊಡೋಂಥ ಪುರಸ್ಕಾರ ಹೆಂಗಿರ್ತದೆ, ತಗೊಳಪ್ಪ ಏನೋ ಒಂದು ನಾಣ್ಯ ಕೊಡೋಂಥ ಮುಂದೆ ಏನೋ ಭಿಕ್ಷೆ ಹಾಕ್ತದೆ ಆಗ್ತಾನಾ ಅಂತಂದರೆ ಖಂಡಿತವಾಗೂ ಇಲ್ಲ. ಅವ್ನು ಕೊಡೋಂಥ ರಿವಾರ್ಡ್ ಹೆಂಗಿರ್ತಾನೆ ಅಂದರೆ ಅವ್ನ ಸ್ಟೇಟಸ್ ತಕ್ಕಂತ ಏನು ಮಾಡ್ತಾನೆ ಅವನು ಕೊಡ್ತಾನೆ. ಅದರ ಅದೇ ರೀತಿ ನೋಡ್ಬೇಕಾರೆ ಏನ್ರಿ, ಈ ಒಂದು ಯುಗದಲ್ಲಿ ಅಥವಾ ಯಾವುದೇ ಯುಗದಲ್ಲಿ ಅದರ ಈ ಲೋಕದ ಸೃಷ್ಟಿಕರ್ತನಿಗೆ ನಾವು ಬಾಳ್ತೀರಿ, ಈ ಲೋಕದ ಸೃಷ್ಟಿಕರ್ತನಿಗೆ ಮೆಚ್ಚುಗೆಯಾಗಿ ರೀತಿಯಲ್ಲಿ ನಾವು ಇರಬೇಕು ಅಂತಬಿಟ್ಟು ಅವ್ನು ಡಿಸೈಡ್ ಮಾಡಿದಾಗ ನಾವು ದೇವ್ರಿಗೆ ಒಪ್ಪಿಸ್ಕೊಟ್ಟಾವಾಗ ದೇವ್ರು ಖಂಡಿತವಾಗೂ ನಮ್ಗೆ ಏನು ಮಾಡೋದಿಲ್ಲ, ನಮ್ಮನ್ನ ಕೈ ಬಿಡೋದಿಲ್ಲ. ಅದರ ಅದು ತಕ್ಕಂತೆ ಫಲ ಏನು ಮಾಡ್ತಾರೆ ನಮಗೆ ನಮಗೆ ಕೊಡ್ತಾರೆ. ಅದರ ಹಂಗೇನು ಅದರ ಪರಲೋಕದ ರಕ್ಷಣೆ ಏನು ಮುಗ್ದಾಗಿದ್ರು ಸರಿ, ಅವಾಗ ಭೂಲೋಕದ ರಕ್ಷಣೆಗಳಲ್ಲಿ ಏನು ಮಾಡ್ತಾರೆ ಒಂದು ವಿಶೇಷವಾಗಿರೋಂಥ ಕೃಪೆ ಏನು ಮಾಡ್ತಾರೆ ದೇವರು ಅವ್ರಿಗೆ ಕೊಡ್ತಾರೆ. ಅದರ ಸೊ ಹಂಗಂತಂದ್ಬಿಟ್ಟು ಪಿತೃಗಳ ಸಂಗಡ ಅವ್ರು ಸೇರಿಸ್ಕೊಂತಾರೆ ಅಂದರೆ ಅಲ್ಲ ಅದರ. ಆದರೆ ಭೂಲೋಕದಲ್ಲಿ ಸಾಮಾನ್ಯವಾಗಿ ಬರೋಂಥ ಅನೇಕ ಮನುಷ್ಯರುಗಳ ನಡುವೆ ಇವ್ರಿಗೆ ಏನು ಮಾಡ್ಬೋದು ಒಂದು ವಿಶೇಷವಾಗಿರೋಂಥ ಒಂದು ಏನು ಮಾಡೋದು ಒಂದು ಒಂದು ಕೃಪೆ ಏನು ಮಾಡೋದು ಕೊಡ್ಬೋದು ಅಂತೇಳಿ. ಅದಕ್ಕೆ ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಏನ್ರಿ ನಮಗೇನು ಪಾಠ ಅಂತಂದರೆ ರಿವಾರ್ಡೇ ಇಲ್ದಿರ್ಬೇಕಾದ್ರೆ ಕಾನ್ಸಿಕ್ರೇಷನ್ ಮಾಡು ಅಂತ ಹೇಳೋರೆ. ಹಂಗೆ ರಿವಾರ್ಡ್ ಇರ್ಬೇಕಾದ್ರೆ ಕಾನ್ಸಿಕ್ರೇಷನ್ ಮಾಡಬೇಕಾ ಬಡವ ಅಂದರೆ ಇನ್ನೂ ಆಸಕ್ತಿಯಿಂದ ರಿವಾರ್ಡ್ ಇರ್ಬೇಕಾದ್ರೆ ನಾನು ದೇವ್ರಿಗೆ ಏನು ಮಾಡಬೇಕು ಕಾನ್ಸಿಕ್ರೇಷನ್ ಮಾಡಬೇಕು. ದೇವ್ರು ಕೊಡೋಂಥ ಒಂದು ಒಂದು ಪುರಸ್ಕಾರ ಇದೆ ಗೊತ್ತಾ, ಆ ಪುರಸ್ಕಾರದ ಮೇಲೆ ನಮಗೇನಾಗಿರ್ಬೇಕು ಒಂದು ಗೌರವ ಏನಾಗಿರ್ಬೇಕು ಅಲ್ಲಿರ್ಬೇಕು, ಒಂದು ರೆಸ್ಪೆಕ್ಟ್ ಏನಾಗಿರ್ಬೇಕು ಅಲ್ಲಿರ್ಬೇಕು. ನೋಡಿ ಬೈಬಲ್ನಲ್ಲಿ ಒಂದು ವಚನ ಹೇಳ್ತಾರೆ ಹೀಬ್ರೂಸ್ 11 ಚಾಪ್ಟರ್ಲಿ
ಯಾರ ಬೈಬಲ್ ಓದಂಗಿದೆ ಕೈ ಎತ್ತರೆ ನಾನು ಅನ್ಮ್ಯೂಟ್ ಮಾಡ್ತೀನಿ. ಈ ಹೀಬ್ರೂಸ್ 11 ಚಾಪ್ಟರ್ ಒನ್ ಮಿನಿಟ್ ಹೀಬ್ರೂಸ್ 11 ಚಾಪ್ಟರ್ ವರ್ಸ್ 26 ರಾಜಬುದ್ರ ಓದ್ತೀರಾ? ರಾಜಬುದ್ರ ಓದಿ. ಹಲೋ, ಐಗುಪ್ತ ದೇಶದ ಸರ್ವ ಶ್ರೇಷ್ಠಗಿಂತಲೂ ಕ್ರಿಸ್ತ ನಿಮಿತ್ತವಾಗಿ ಉಂಟಾಗುವ ನಿದ್ದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಗಿಟ್ಟಿದ್ದನು. ನೋಡ್ರ, ಬರುವಂತ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದ ಅಂತ ನಾವೇನ್ ಮಾಡಿದ್ರಿ, ನಾವು ಓದ್ತೀರಿ ಅದರ. ಸೊ ಏನಿದು ಬರುವಂತ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದ ಅಂತ ಹೇಳ್ಬೇಕಾದ್ರೆ ಇಂಗ್ಲಿಷಲ್ಲಿ ಬರ್ತಾರೆ ಈ ಆಡ್ ರೆಸ್ಪೆಕ್ಟ್ ಅಂಟ್ ದ ರಿಕಪೆನ್ಸ್ ಆಫ್ ದ ರಿವಾರ್ಡ್. ದೇವ್ರು ತನಗೆ ಕೊಡುವಂತ ಒಂದು ಆ ಪ್ರೈಸ್ ಮೇಲೆ ಏನ್ರಿ ಮೋಸಗೆ ಏನಾಗಿತ್ತಂತೆ, ಒಂದು 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 ಗೌರವ ಏನಾಗಿತ್ತಂತೆ ಇತ್ತಂತೆ. ಅದ್ರ ಅಂದ್ರೆ ದೇವ್ರ ಒಂದು ಪ್ರೈಸ್ನ ಏನ್ರಿ ಒಂದು ಕೇರ್ಲೆಸ್ ಆಗಿ ಏನ್ ಮಾಡಕ್ ಹೋಗಿಲ್ಲ, ಅವನು ಎಣ್ಸಕ್ ಹೋಗಿಲ್ಲ. ಅದ್ರ ಅಂದ್ರೆ ಅವನ್ ರೆಸ್ಪೆಕ್ಟ್ ಇತ್ತು. ಯೋಚನೆ ಮಾಡಿ, ಇವಾಗ ಮೋಸಗೆ ಏನ್ ಪ್ರೈಸ್ ಕೊಡ್ತೀನಿ ಅಂತಂದ್ರು ದೇವ್ರು ಶ್ರೇಷ್ಠ ಪುನರ್ತನ ಈ ಒಂದು ಪ್ರೈಸ್ಗೆ ಅಷ್ಟು ಫೇತ್ಫುಲ್ ಆಗಿದ್ದು ಅಂತಂದ್ರೆ, ಹಂಗ್ರೆ ಈ ಕಾಲದಲ್ಲಿ ದೇವ್ರು ನಮಗೆ ಕೊಡದಂತ ಒಂದು ಪ್ರೈಸ್ ಎಂತ ಪ್ರೈಸ್ನಪ್ಪ ಅಂತಂದ್ರೆ ಡಿವೈನ್ ನೇಚರ್. ಹಾಗೆ ನಾವು ಇದಕ್ಕಿನ್ನೆಷ್ಟು ಫೇತ್ಫುಲ್ ಆಗಿ ಇರಬೇಕು. ಓಕೆನಾ? ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಏನ್ರಿ ನೆಕ್ಸ್ಟ್ ಕ್ವಶನ್, ಓಕೆನಾ, ನಮ್ಮ ಹತ್ರ ಇರೋಂಥ ಒಂದು ಪ್ರಾಪರ್ಟಿನ ಏನ್ರಿ ಮಾರ್ಟಿಗೇಜ್ ಮಾಡೋದು ಅಲ್ರ, ಅದು ಎಷ್ಟು ಮಟ್ಟಿಗೆ ಸರಿ ಅಂತಂದ್ಬಿಟ್ಟಂದ್ರ ಈ ಪ್ರಶ್ನೆನ ಫಸ್ಟ್ ನಾವು ಏನು ಹೇಳ್ತಾರೆ ಅಂತಂದ್ಬಿಟ್ಟು ಆ ಪ್ರಶ್ನೆ ಏನಂತ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳೋಣ. ಆಮೇಲೆ ನಾವೇನು ಮಾಡೋಣ, ನಾವು ಓದೋಣ. ಎಲ್ಲರೂ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಓಕೆನ್ರಾ? ಮಾತಾಡೋ ಟೈಮಲ್ಲಿ ಮಾತ್ರ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನೀವು ಮ್ಯೂಟ್ ಮಾಡಿರಿ, ನಾನು ಕೇಳ್ತೀನಿ ಪ್ರಶ್ನೆ, ಅಲ್ಲಿವರೆಗೂ ದಯವಿಟ್ಟು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಮ್ಯಾಗಿಸ್ಟರ್ ಮ್ಯೂಟ್ ಮಾಡಿ ನೀವು. Mortgaging property after. As consecrated children of God, is it proper for us, with the light we have, to take advantage of those who are in the darkness, for instance, mortgaging property and having the mortgage come due when the property will have no value, or borrowing money and paying interest until it is worthless? ಏನ್ ಹೇಳ್ತಾರೆ, ಒಂದು ಒಂದು ಪ್ರಶ್ನೆ ಹಾಕ್ತಾರೆ. ಏನ್ ಪ್ರಶ್ನೆ ಅಂತಂದ್ರೆ, ಇವಾಗ ನಾವು ಬೆಳಕಿನ ಮಳಕ್ಲು ಲೋಕ್ತವರೆಲ್ಲ ಏನಾಗಿದ್ದಾರೆ, ಕತ್ಲಲ್ಲಿದ್ದಾರೆ. ಸರಿ, ಇವಾಗ ಅವ್ರು ಕತ್ಲಲ್ಲಿದ್ದಾರೆ, ನಾವು ಬೆಳಕಲ್ಲಿದ್ದೀರಿ, ನಮ್ಗೆ ಅನೇಕ ವಿಚಾರಗಳು ಗೊತ್ತು ಅಂತಂದ್ಬಿಟ್ಟು ಅದನ್ನ ಅಡ್ವಾಂಟೇಜ್ ತಗೊಂಡು ಏನ್ರಿ ನಮ್ಗಿರೋಂತ ಒಂದು ಸತ್ಯದ ಅಡ್ವಾಂಟೇಜ್ ತಗೊಂಡು ಏನ್ರಿ ಅವ್ರನ್ನ ದುರುಪಯೋಗ ಪಡಿಸ್ಕೊಳೋದು, ಅಂದ್ರೆ ಇನ್ನ ದುರುಪಯೋಗ ಪಡಿಸ್ಕೊಳಕ್ಕಿಂತ ಹೇಳೋದಕ್ಕಿಂತ ಅವರಿಂದ ಅಡ್ವಾಂಟೇಜ್ ತಗೊಳೋದು ನ್ಯಾಯನಾ ಅಂತ ಹೇಳ್ತಾರೆ. ಹಂಗೇನೋ ನಿನ್ನೆ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಇವಾಗ ನಮಗಿರೋಂಥ ಸತ್ಯದ ಒಂದು ಎಲ್ಲ ನಮಗೆಲ್ಲ ವಿಚಾರಗಳು ಗೊತ್ತು. ಇದನ್ನು ಆಧಾರದ ಮೇಲೆ ಲೋಕ ಜನಗಳ ಹತ್ರ ನಾವು ಅಡ್ವಾಂಟೇಜ್ ಪಡ್ಕೊಳೋದು ಕರೆಕ್ಟಾ? ಅದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಏನು ಮಾಡ್ತಾರೆ, ಕೊಡ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಇದು ಕನ್ನಡದಲ್ಲಿ ಅರ್ಥ ಆಗಿರುತ್ತೆ, ನಾವು ಹೇಳ್ತೀನಿ ಕೇಳಿ. ಏನಂದ್ರೆ ಎಕ್ಸಾಂಪಲ್, ನಮ್ಮಂಥ ಪ್ರಾಪರ್ಟಿ ಇದೆಯಪ್ಪ, ಒಂದು ಜಾಗ ಇದೆ, ಜಮೀನು ಇದೆ, ಬಿಲ್ಡಿಂಗ್ ಇದೆ, ಅಥವಾ ಗಾಡಿ ಇದೆ, ಏನೋ ಇದೇನು ತಿಳ್ಕೊಳ್ಳಿದವ್ರ. ಇವಾಗ ಇದನ್ನು ಏನು ಮಾಡೋದು, ಲೋಕ್ತವ್ರಿಗೆ ಅದರ ಒಳ್ಳೆ ರೇಟಿಗೆ ನಾವೇನು ಮಾಡೋದು, ಮಾರ್ಟಿಗೇಜ್ ಕೊಡೋದು, ಅಥವಾ ಏನ್ರಿ ಅವ್ರಿಗೆ ಅವ್ರಿಗೆ ಇದನ್ನ ಒತ್ತೆ ಇಟ್ಬಿಟ್ಟು ಅವನ್ನ ನಾವೇನು ಮಾಡೋದು, ದುಡ್ಡು ಈಸ್ಕೊಳೋದು, ಈ ಬೋಗಿ ಕೊಡೋತ್ತರ ಅಥವಾ ಬಾಡಿಗೆ ಕೊಡೋತ್ತರ ಈ ಥರ ನಾವು ಮಾಡೋದು ಸರಿನಾ ಅಂತ ಕೇಳ್ತಾರೆ. ಯಾವ ಅರ್ಥದಲ್ಲಿ ಕೇಳ್ತಾರೆ ಅಂತ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್. ಅದರ ಇಮ್ಯಾಜಿನ್ ಮಾಡಿ ಏಕೆ ಈ ಪ್ರಶ್ನೆ ಕೇಳ್ತಾ ಅಂದರೆ, ಇವಾಗ ಎಕ್ಸಾಂಪಲ್ ಅದರ ಈ ವ್ಯಾಲ್ಯೂ ಏನ್ರಿ ಆ ಒಂದು ಲ್ಯಾಂಡ್ ವ್ಯಾಲ್ಯೂನೋ ಅಥವಾ ಒಂದು ಜಾಗನೋ ಅಥವಾ ಒಂದು ಗಾಡಿನೋ ಎಕ್ಸೆಟ್ರಾ ಏನೇ ಇರ್ಬೋದು, ಅದರ ವಸ್ತು ಏನೇ ಇರ್ಬೋದು, ಅದರದ್ದು ರೇಟು ಮಾರ್ಕೆಟಲ್ಲಿ ಏನಾಗಿದೆ,
ಕಮ್ಮಿ ಇದೆ, ಆದ್ರೆ ಅದಕ್ಕಿಂತ ಹೆಚ್ಚಿನಾದ ರೀತಿಯಲ್ಲಿ ನಾವು ವ್ಯಾಲ್ಯೂ ನಾವು ಕೊಟ್ಟು ನಾವು ಅವರಿಂದ ನಾವು ದುಡ್ಡನ್ನ ಪಡ್ಕೊಬೋದಾ, ಅದಕ್ಕಿಂತ ಇರೋಂಥ ವ್ಯಾಲ್ಯೂಕ್ಕಿಂತ ಸ್ವಲ್ಪ ಜಾಸ್ತಿ ಹೇಳಿ ಅವರಿಂದ ನಾವು ಏನು ಮಾಡ್ಬೋದು ಇನ್ನು ಪಡ್ಕೊಬೋದಾ, ಈ ಥರ ನಾವು ದುಡ್ಡನ್ನ ಅವರಿಂದ ನಾವು ಪಡ್ಕೊಬೋದಾ, ಇದು ಸರಿನಾ ಅಂತ ಏನು ಮಾಡ್ತಾರೆ ಒಂದು ಪ್ರಶ್ನೆ ಕೇಳ್ತಾರೆ ಅಲ್ವರ. ಎಲ್ಲರೂ ಎಲ್ಲರಿಗೂ ಪ್ರಶ್ನೆ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇವಾಗ ನಮ್ಮ ಹತ್ರ ಒಂದು ಎಕ್ಸಾಂಪಲ್ ನಾನು ಕೇಳ್ತೀನಿ, ನನ್ನ ಹತ್ರ ಒಂದು ಸೈಟ್ ಇದೆಪ್ಪ, ಒಂದು ಜಮೀನು ಇದೆ ಅಂತ ತಿಳ್ಕೊಳ್ಳಿ, ಒಂದು 10 ಎಕರೆ ಜಮೀನು ಇದೆ ಅದರ, ಅದನ್ನ ಯೂಸೇ ಮಾಡ್ತಿಲ್ಲ ನಾನು, ಆ ಜಮೀನಿಗೆ ಅಂತ ವ್ಯಾಲ್ಯೂ ಇಲ್ಲ ಏನಿಲ್ಲ. ಆದರೆ ಲೋಕದಲ್ಲಿ ಯಾರೋ ಒಬ್ಬರು ಏನ್ರಿ ನನಗೆ ಗುರುತು ಪರಿಚಯ ಆಗ್ತಾರೆ, ಇವಾಗ ಎಲ್ಲರಿಗಿಂತ ಜಾಸ್ತಿ ರೇಟ್ ನಾನು ಏನು ಮಾಡ್ತೀನಿ ಅವ್ರಿಗೆ ಕೋಟ್ ಮಾಡ್ತೀನಿ ಲೀಸ್ಗಾಗೆ, ಆ ಜಾಗನ ಅವ್ರಿಗೆ ವಾರಕ್ಕಾಗಲಿ ಲೀಸ್ಗಾಗಿ ಕೊಟ್ಬಿಟ್ಟು ಎಲ್ಲರಿಗಿಂತ ಜಾಸ್ತಿ ಒಂದು ರೇಟಲ್ಲಿ ಅಮೌಂಟ್ ಇಸ್ಕೊತೀನಿ, ಈ ಥರ ಮಾಡೋದು ಸರಿನಾ ತಪ್ಪ ಅಂತ ಕೇಳ್ತಾರೆ. ಅದರ ಇವಾಗ ನೀವು ಹೇಳ್ರಿ, ಇವಾಗ ನೀವು ಹೇಳ್ತೀರಾ ಇದು ಸರಿನಾ ತಪ್ಪ? ನಾನು ಹೇಳ್ತೀನಿ ತಪ್ಪು ಬ್ರದರ್. ತಪ್ಪು ಬ್ರದರ್, ತಪ್ಪು ಬ್ರದರ್, ದಟ್ ಇಸ್ ರಾಂಗ್. ಸರಿ ಓಕೆ, ಎಲ್ಲರೂ ತಪ್ಪು ಅಂತ ಅಂತೀರ ಹಂಗಾರೆ? ಹೌದು ಬ್ರದರ್, ನಾನಂತೂ ತಪ್ಪು ಅಂತ ಹೇಳ್ತೀನಿ. ಗುಡ್ 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 ಓಕೆ ಸರಿ ಆಯ್ತು. ಇವಾಗ ಯಾರ್ಯಾರು ತಪ್ಪು ಅಂತ ಹೇಳಿದ್ರು ನಿಮ್ಗೆಲ್ಲರಿಗೂ ಇನ್ನೊಂದು ಪ್ರಶ್ನೆ, ಏನಕ್ಕಾಗಿ ತಪ್ಪು ಅಂತ ಹೇಳ್ತೀರಾ, ಏನಕ್ಕೆ ಅನಿಸ್ತದೆ ನಿಮಗೆ ತಪ್ಪು ಅಂತ? ಬ್ರದರ್ ನಾವು ಅವ್ರಿಗೆ ಅನ್ಯಾಯ ಮಾಡ್ದಂಗ ಆಗುತ್ತೆ ಬ್ರದರ್, ನಾವು ಇರೋ ಬೆಲೆಕ್ಕಿಂತ ನಾವು ಅವ್ರ ಹತ್ರ ಜಾಸ್ತಿ ಕಿತ್ಕೊಂಡಂಗ ಆಗುತ್ತೆ ಬ್ರದರ್, ಮೋಸ ಮಾಡ್ದಂಗ ಆಗುತ್ತೆ ಬ್ರದರ್. ಓಕೆ ಗುಡ್ ಗುಡ್, ನಾವು ಬಹಳ ಆಸೆ ದುರಾಸೆ ಮಾಡ್ದಂಗ ಆಗುತ್ತೆ ಬ್ರದರ್. ದುರಾಸೆ ಬ್ರದರ್. ಓಕೆ ಥ್ಯಾಂಕ್ ಯು ಸರ್. ಓಕೆ ನೆಕ್ಸ್ಟ್ ಇನ್ನೊಬ್ಬ ಬೇರೆ ಯಾರು ಹೇಳ್ತೀರಾ? ಮ್ಯಾಗಿಸ್ಟರ್ ಹೇಳ್ರಿ, ಏನು ಹೇಳ್ತಾರಲ್ಲ ನೀವು. ಲೋಕ ಜನಗಳಿಗೆ ನಾವು ಯಾವಾಗ್ಲೂ ಮಾದರಿಯಾಗಿರ್ಬೇಕು. ಹೇಗೆ ಅಂದ್ರೆ ಅವರು ರಿಚ್ ಆಗಿರ್ಲಿ ಅವರು ಬಡವರಾಗಿರ್ಲಿ, ಅವು ನಾವು ಅತ್ಯಾಸೆ ಪಡಬಾರ್ದು. ಅವ್ರಿಗೆ ಅನುಕೂಲ ಆಗುವಾಗೆ ನಾವು ರೇಟ್ ಕೊಟ್ಟು ಮಾಡ್ಬೇಕು, ಅವ್ರಿಗೆ ಆದಷ್ಟು ಒಳ್ಳೇದ್ ಮಾಡಕ್ಕೆ ನೋಡ್ಬೇಕು. ಗುಡ್ ಗುಡ್ ವೆರಿ ಗುಡ್. ನೆಕ್ಸ್ಟ್ ಯಾರಾದ್ರೂ ಹೇಳ್ತಾರೆ, ಬೇರೆ ಯಾರು ಥಾಟ್ಸ್ ಇದೆಯಾ? ದೇವರ ಮುಂದೆ ತಪ್ಪಾಗತ್ತೆ ಬ್ರದರ್. ಓಕೆ ವೆರಿ ಗುಡ್. ನೆಕ್ಸ್ಟ್ ಬೇರೆ ಯಾರಾದ್ರೂ? ಲಿಲಿ ಸಿಸ್ಟರ್, ರಮೇಶ್ ಬ್ರದರ್. ನಷ್ಟವಾದರೂ ಪ್ರಮಾಣ ತಪ್ಪಬಾರದು ಅಂತ ಇದೆಯಲ್ಲ. ಓ ವೆರಿ ಗುಡ್ ವಿಜಯ್ ಅಷ್ಟ, ವೆರಿ ಗುಡ್ ಗುಡ್. ನೆಕ್ಸ್ಟ್ ಅದು ದ್ರವ್ಯಾಶೆ ಉಳ್ಳವರಾಗಿರಿ ಅಂತ ವಾಕ್ ಹೇಳ್ತೀನಿ ಬ್ರದರ್, ಹೇಳಿ ಇನ್ನೊಂದ್ಸತಿ. ಅದೇ ದ್ರವ್ಯಾಶೆ ಇಲ್ಲದವರಾಗಿರಿ ಅಂದ್ರೆ ಅತಿ ಆಸೆ ಪಡಬಾರರಾಗಿರಿ ಅಂತ ದೇವರು ಹೇಳ್ತಾರೆ. ಗುಡ್ ಗುಡ್ ವೆರಿ ಗುಡ್ ಬ್ರದರ್, ವೆರಿ ಗುಡ್. ನೆಕ್ಸ್ಟ್ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ. ವೆರಿ ಗುಡ್ ಸೂಪರ್. ಓಕೆ ನೆಕ್ಸ್ಟ್ ಬೇರೆ ಯಾರು ಇದೆಯಾ, ಥಾಟ್ಸ್ ಇದೆಯಾ? ಬ್ರದರ್ ಲೋಕದ ಜನಗಳನ್ನ ಕತ್ತಲಲ್ಲಿ ಇದ್ದಾರೆ ಅಂತ ಅನ್ಬಿಟ್ಟು ನಾವು ಅಡ್ವಾಂಟೇಜ್ ತಗೊಳಕ್ ಆಗಲ್ಲ ಬ್ರದರ್, ಯಾಕಂದ್ರೆ ಅವ್ರಿಗೂ ವಿಶೇಷವಾದ ರಕ್ಷಣೆ ಇದೆ. ಗುಡ್ ಸೂಪರ್ ವೆರಿ ಗುಡ್. ಓಕೆ ಫೈನ್, ಬೇರೆ ಯಾರು ಇದೆಯಾ ಥಾಟ್ಸ್ ಬ್ರದರ್? ಗೌರವ ಸಿಸ್ಟರ್, ರಾಜು ಬ್ರದರ್. ಬ್ರದರ್ ಅನ್ಯ ಜನರಿಗೆ ಮೋಸ ಮಾಡೋದು ಯೋವನಿಗೆ ಮೋಸ ಮಾಡದಾಗಿದೆ ಅಂತ ಹೇಳ್ಬಿಟ್ಟು ಕಲ್ಸಿದೀವಿ ಬ್ರದರ್. ಆತರ ಇದೆ ವಚನ, ಅದ್ರ ಮೋಸ ಅಂತಾನು ಹೇಳಕ್ ಆಗಲ್ಲ. ಓಕೆ ಆಂಟಿ ಪ್ರಭಾ ಅಂತ ಹೇಳಿ ಆಂಟಿ. ನಾವ್ ಯಾವಾಗ್ಲೂ ಮೋಸ ಮಾಡಬಾರ್ದು ದೇವರು ಅಂತದಕ್ಕೆ ಇಷ್ಟ ಪಡೋದಿಲ್ಲ ಅವರು. ನಾವು ನ್ಯಾಯವಾಗಿ ಬಸವರಾಜ್ ಬ್ರದರ್ ಹೇಳಿ. ಬ್ರದರ್ ಇನ್ನೊಂದ್ ಏನಂತ ಹೇಳಿದ್ರೆ, ನಾವು ಹೊಂದ್ಕೊಂಡಿರೋ ಪ್ರತಿಯೊಂದು ಕೂಡ ದೇವ್ರು ಕೊಟ್ಟದ್ದು ಅಂತ ಭಾವಿಸ್ಬೇಕು ಮೊದಲನೇದಾಗಿ. ಎರಡನೇದಾಗಿ ಕೊಟ್ಟಿರೋ ವಸ್ತು ಆಗ್ಲಿ ಯಾವ್ದನ್ನ ಆಗ್ಲಿ ನಮಗ್ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳಕ್ ಬರ್ದಂತ ಸಂದರ್ಭ, ನಮಗ್ ನಾಲೆಜ್ ಇದೆ ತಕ್ಕ ಮಟ್ಟಿಗೆ ಉಪಯೋಗಿಸ್ಬೋದು. ಏನು ಇಲ್ದವ್ರು ಏನ್ ಮಾಡ್ತಾರೆ, ಹೊಲನಾಗ್ಲಿ ಅದ್ ಯೂಸ್ ಮಾಡ್ದಂಗೆ ಬಿಟ್ಟಿರ್ಬೋದು, ಮನೇನ ಅದು ಬಾಡಿಗೆ ಕೊಡದೇನೆ ಬಿಟ್ಟಿರ್ಬೋದು. ಅವ್ರಿಗೇನೋ ಒಟ್ಟಿನಲ್ಲಿ ಈ ಪ್ರೆಸೆಂಟ್ ಸಿಚುವೇಶನ್ ಗೆ ಬ್ರದರ್ ದಿನಕ್ಕೆ ಬೆನೆಗೆ ಬೆಲೆಗಳು ಹೆಚ್ಚಾಗ್ತಾ ಹೋಗೋದ್ರಿಂದ ಆ ಸಂದರ್ಭದಲ್ಲಿ ಅವ್ ಕೇಳಿದ ಮಟ್ಟಕ್ಕೆ ಅವ್ನ ಆಸೆ ಇಲ್ದೇನೆ ಕೇಳಿದ ಮಟ್ಟಕ್ಕೆ ಏನ್ ತಪ್ಪೇನ್ ಅನ್ಸೋದಿಲ್ಲ ಬ್ರದರ್. ಒಂದ್ ವೇಳೆ ಕೇಳುವಾಗ್ಲೇನೆ ದುರುದ್ದೇಶ ಇದ್ದಂದ್ರೆ ಅದು ತಪ್ಪಾಗಿ ಕಾಣಿಸ್ತದೆ ಬ್ರದರ್, ಅಷ್ಟು ಹೇಳಬಲ್ಲ. ಓಕೆ ಗುಡ್ ಗುಡ್ ಬ್ರದರ್. ಅನು ಸಿಸ್ಟರ್, ವಿಜಯ್ ಪ್ರತಾಪ್ ಬ್ರದರ್, ನಿಮ್ಗೆನ ಥಾಟ್ಸ್ ಇದೆಯಾ? ಅದೇ ನಾವು ಹಗಲಿನ ಮಕ್ಕಳು ಬೆಳಕಿನ ಮಕ್ಕಳು ಆಗಿರೋದ್ರಿಂದ ಆ ರೀತಿ ಮಾಡುದು ಧರ್ಮಶಾಸ್ತ್ರ ಪ್ರಕಾರ ಮತ್ತೆ ಬೈಬಲ್ ಪ್ರಕಾರನು ತಪ್ಪು ಬ್ರದರ್. ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಅನು ಸಿಸ್ಟರ್. ಆಂಟಿ ಪುಷ್ಪ ಆಂಟಿ, ನಿಮ್ಗೆನ ಥಾಟ್ಸ್ ಇದೆಯಾ? ಓಕೆ ನೀರಜ್ ಬ್ರದರ್, ನೀರಜ್ ಸರಿ
ಓಕೆ ಬೇರೆ ಯಾರಾದ್ರೂ ಹೇಳ್ತೀರಾ ಏನಾದ್ರ ಗೌರವ ಮಾಸ್ಟರ್ ಹಾ ಬ್ರದರ್ ತಪ್ಪು ಬ್ರದರ್ ಅದು ಓಕೆ ಸರಿ ಬೇರೆ ಏನಾದ್ರೂ ಹೇಳ್ತೀರಾ ಸುಪ್ರೀತ್ ಬ್ರದರ್ ಓಕೆ ಸರಿ ಬ್ರೇಳಿ ಬ್ರದರ್ ಅದೇ ಈಗ ನಡೀತಾ ಇದೆಯೋ ಮಾರ್ಕೆಟ್ ಅಲ್ಲಿ ಅನ್ನೋ ರೀತಿ ಅದೇ ಲೆಕ್ಕಾಚಾರದಲ್ಲಿ ನಾವು ಇದು ಮಾಡ್ಬೇಕಾಗುತ್ತೆ ಕೊಡ್ಬೇಕಾಗುತ್ತೆ ಓಕೆ ಗುಡ್ ಗುಡ್ ಬ್ರದರ್ ವೀರಭದ್ರ ಬ್ರದರ್ ಹೇಳಿ ಬ್ರದರ್ ಏನಂತಂದ್ರೆ ನಾವು ಅವ್ರಿಗೆ ಮೋಸ ಮಾಡಿ ದುಡ್ಡು ತಗೊಳಂತದಲ್ವಲ್ಲ ಇದು ನಮ್ಮ ಪ್ರಾಪರ್ಟಿ ಕೊಟ್ಟು ನಾವು ಅವ್ರ ಹತ್ರ ಇಷ್ಟು ಕೊಟ್ರೆ ನಮ್ಮ ಜಮೀನ್ ಕೊಡ್ತೀವಿ ಇಲ್ಲ ನಮ್ ಜಾಗ ಕೊಡ್ತೀವಿ ಅಂತ ಹೇಳಿ ಅವ್ರ ಅದಕ್ಕೆ ಒಪ್ಕೊಂಡು ಅವ್ರು ಕೊಡೋದ್ರಿಂದ ಇದ್ರಲ್ಲಿ ಏನು ತಪ್ಪಿಲ್ಲ ಅನ್ಕೋತೀನಿ ಬ್ರದರ್ ಓಕೆ ಗುಡ್ ಸರಿ ಓಕೆ ಫೈನ್ ಇವಾಗ ಏನ್ ಮಾಡೋಣ ಅಂದ್ರೆ ಇದೇ ಪ್ರಶ್ನೆನ ನಮ್ಮ ಸ್ವಂತ ರಸಲ್ ಅವ್ರು ಕೇಳ್ದವಾಗ ಅವ್ರೇನು ಉತ್ತರ ಕೊಡ್ತಾರೆ ನಾವು ನೋಡೋಣ ಓಕೆನಾ ಸರಿ ಓದೋಣ ನೋಡೋಣ ನೋಡಿದ್ದೀನಿ ಆನ್ಸರ್ ಹೌದಾ ಏನಂತ ಮೈ ಆನ್ಸರ್ ಈಸ್ ದಟ್ ಈಚ್ ಒನ್ ಮಸ್ಟ್ ಫಾಲೋ ಹಿಸ್ ಓನ್ ಕಾನ್ಶಿಯನ್ಸ್ ಅಂಡ್ ದ ಡಿಗ್ರಿ ಆಫ್ ಲೈಟ್ ಈ ಹ್ಯಾಸ್ ಆನ್ ಅ ಸಬ್ಜೆಕ್ಟ್ ಆಫ್ ದಿಸ್ ಕೈಂಡ್ ಇಟ್ ಈಸ್ ಎ ಕ್ವಶನ್ ವೆರಿ ಮಚ್ ಲೈಕ್ ದ ಒನ್ ದಟ್ ಅಪೋಸ್ಟಲ್ ಹ್ಯಾಡ್ ರಿಗಾರ್ಡಿಂಗ್ ದ ಈಟಿಂಗ್ ಆಫ್ ಮೀಟ್ ವಿಚ್ ಹ್ಯಾಡ್ ಬೀನ್ ಆಫರ್ಡ್ ಟು ಐಡಲ್ಸ್ If he thought that the offering of the meat to idols had done it harm, he would not eat it. So the person who would think it wrong to him, it would be wrong. To my understanding, he would be doing no wrong, merely acting upon his faith and the other people acting upon their faith. The man would do just the same if you told him all that you know and would laugh up his sleeve and probably beat down the price. You do not know it. You merely believe it. So, measure your own conduct by your own faith and as to that faith, have it to yourself. Okay, ನೋಡಿ ಎಷ್ಟು ವಂಡರ್ಫುಲ್ ಆಗಿ ಉತ್ತರ ಕೊಡ್ತಾರೆ ಅಂದ್ರೆ ನೀವು ಎಲ್ಲ ಹೇಳಿದ್ರು 100% ಕರೆಕ್ಟ್ ಅದರ ಎಲ್ಲರು ಬೋತ್ ಐದರ್ ವೇ ಅದರ ಏನ್ ಹೇಳ್ತಾರೆ ಅಂತಂದ್ರೆ ಈ ತರ ಒಂದು ಸಂದರ್ಭದಲ್ಲಿ ನಾವು ನಿರ್ಧಾರನ ಯಾವ ತರ ತಗೋಬೇಕು ಅಂದ್ರೆ ನಮ್ಮ ಮನಸ್ಸಾಕ್ಷಿ ಮೇಲೆ ನಾವ್ ಏನ್ ಮಾಡ್ಬೇಕು ನಿರ್ಧಾರಗಳನ್ನ ತಗೋಬೇಕು ಅಂತ ಹೇಳ್ತಂದ್ರ ಹೆಂಗೆ ಮನಸ್ಸಾಕ್ಷಿ ಇವಾಗ ನಮ್ಮ ಮನಸ್ಸಾಕ್ಷಿನೇ ಸರಿಯಾಗಿಲ್ಲ ಅದರ ಅವಾಗ ನಾವೇನ್ ನಿರ್ಧಾರ ತಗೋಬೇಕು ಅಂದ್ರೆ ನಿಮಗೆ ಯಾವ್ದು ಸರಿ ಅನ್ಸ್ತದೋ ಅದರ ನಿಮ್ಗೆ ಯಾವುದೇ ರೀತಿ ನೀವು ದ್ರೋಹ ಮಾಡಿದ ರೀತಿಲಿ ನಾನು ಮಾಡ್ತಾರಂತದ್ದು ಒಂದು ಸರಿ ಅಂತ ಅನ್ಸೋ ಸಂದರ್ಭದಲ್ಲಿ ಆ ನಿರ್ಧಾರ ಏನ್ ಮಾಡಿ ನೀವು ತಗೊಳ್ಳಿ ಅಂತ ಹೇಳ್ತಾರೆ ಅದರ ಇವಾಗ ಅದನ್ನೇ ಇನ್ನೊಂದು ಆ್ಯಂಗಲ್ ಥಿಂಕ್ ಇನ್ನೊಂದು ಆ್ಯಂಗಲಲ್ಲಿ ಹೇಳ್ತಾರೆ ಸರಿಯಪ್ಪ ಇವಾಗ ನೀವು ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ದೀರಾ ನೀವು ದೇವ್ರ ಮಕ್ಕಳು ಹಂಗಂತಂದ್ಬಿಟ್ಟು ನೀವು ನಿಷ್ಠಾವಂತಿಕೆಯಿಂದ ಅದರ ಯಾರು ಒಂದು ಪರ್ಚೇಸ್ ಮಾಡ್ಬೇಕು ಅಂತಿದ್ರು ಯಾರು ನಿಮ್ಮ ಹತ್ರ ಹಣ ಕೊಟ್ಟು ಇದನ್ನ ಲೀಸಿಗೆ ತಗೋಬೇಕು ಅಂತಿದ್ರೋ ಅವ್ರ ಹತ್ರ ನಿಮ್ಮ ಮನ್ಸು ಬಿಚ್ಚಿ ಇರೋದೆಲ್ಲ ಫ್ಯಾಕ್ಟ್ಸ್ಗಳು ಕ್ಲಿಯರ್ ಆಗಿ ಓಪನ್ ಆಗಿ ಹಂಗೆ ಹೇಳ್ಬಿಟ್ಟ ಅಂತಂದ್ರೆ ಅವಾಗ ಅವ್ರೇನ್ ಮಾಡ್ತಾರೆ ಅವ್ರಿಗೊಂದು ಮನಸ್ಸಾಕ್ಷಿ ಐತಲ್ವಾ ಇವಾಗ ಅವರು ಅದೇ ತರ ಮನಸ್ಸಾಕ್ಷಿ ಪ್ರಕಾರ ಅದನ್ನ ಆಕ್ಟ್ ಮಾಡಿ ಅದ್ರ ಪ್ರಕಾರ ನಡ್ಕೊಂಡು ನಿಮ್ಗೆ ಒಂದು ಯೋಗ್ಯವಾದ ರೀತಿಯಲ್ಲಿ ಒಂದು ಬೆಲೆ ಕೊಟ್ಟರೆ ಏನಾಗಿರ್ತಾರೆ ಚೆನ್ನಾಗಿರ್ತಾರೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನೋಡ್ರಿ ಇವಾಗ ನಾವು ಮಾರ್ಕೆಟಲ್ಲಿ ಎಲ್ಲರಿಗಿಂತ ರೇಟ್ ಜಾಸ್ತಿ ಹೇಳ್ತೀನಿ ತಿಳ್ಕೊಳ್ಳಿ ಇವಾಗ ರೈತ ತಗೊಳೋನು ಕೂಡ ಅವನು ಥಿಂಕ್ ಮಾಡಲ್ವಾ ನಾನು ಎಲ್ಲರಿಗಿಂತ ರೇಟ್ ಜಾಸ್ತಿ ಕೊಡ್ತು ಅಂತ ಇದ್ದೀನಿ ಅಂತ ಇವಾಗ ಅವನೇನು ಮಾಡ್ತಾನೆ ಎಲ್ಲರಿಗಿಂತ ಗೊತ್ತಿದ್ದು ನಮ್ಮ ಹತ್ರ ಬರ್ತಾನೆ ಅಂತಂದರೆ ಅವನು ಏನು ಮಾಡ್ತಾನೆ ಅವನು ನಮ್ಮ ಥರನೇ ಮನಸ್ಸಾಕ್ಷಿ ಇದೆ ಅವನು ಕೂಡ ಏನು ಮಾಡ್ತಾನೆ ಎಲ್ಲ ಥರ ಆ್ಯಂಗಲಲ್ಲಿ ಥಿಂಕ್ ಮಾಡ್ತಾನೆ ಹಂಗಾರೆ ಅವನಿಗೂ ಇದ್ದ ತೊಗೊಂಡ ಅಂದರೆ ಏನೋ ಒಂದು ಅಡ್ವಾಂಟೇಜ್ ಏನಾಗಿರ್ತದೆ ಇರ್ತದೆ ಅದರ ಸೊ ಅದಕ್ಕೆ ಈ ಡಿಸಿಷನ್ನ ಯಾವ ಥರ ತೊಗೊಬೇಕು ಅಂದರೆ ಇಂಡಿವಿಜುವಲ್ ತನಗಿರೋಂಥ ಒಂದು ಏನ್ರೀ ಒಂದು ಮನಸ್ಸಾಕ್ಷಿಗಳ ಮೇಲೆ ತನಗಿರೋಂಥ ಒಂದು ಸಿಚುವೇಶನ್ಸ್ ಬೇಸಿಸ್ ಮೇಲೆ ಮಾಡಿದ್ರು ಅವ್ರ ನಿರ್ಧಾರ ಏನು ಮಾಡೋಕೆ ಇವಾಗ ತೊಗೊಬೇಕು ಅಂತ ಏನು ಮಾಡ್ತಾರೆ ಅದನ್ನ ಅದನ್ನ ಹೇಳ್ತಾರೆ ಹಂಗಂತಂದ್ಬಿಟ್ಟು ಅದನ್ನು ದುರುಪಯೋಗ ಕೂಡ ಏನು ಮಾಡೋಕೆ ಹೋಗ್ಬಿಡ್ದು ನಾವು ಮಾಡಬಾರ್ದು ಅಂತ ಹೇಳ್ತಾರೆ ಅದರ ಅದೇ ಬೇರೆಯವರ ಒಂದು ದುರ್ಬಿಕ್ಕಾಗಿ ಆಸೆ ಪಡೋದು ಆ ಥರ ಕೂಡ ಏನಾಗಿರ್ಬಾರ್ದು ಇರಬಾರ್ದು ಅಂತ ಹೇಳ್ತಾರ ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ನಾನು ಏನು ಮಾಡ್ತೀನಿ ನಾನು ನಿಮಗೆ ನಾನು ಕೊಡೋಕ್ಕೆ ಆಸೆ ಪಡ್ತೀನಿ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಏನ್ರಿ ಇವಾಗ ನಾವು ನೋಡಿ ಇಲ್ಲಿ ಎಷ್ಟೋ ಜನ ಬ್ರದರ್ಸ್ಗಳು ನಾವೆಲ್ಲರೂ ಏನು ಮಾಡ್ತಾರೆ ಬಿಸ್ನೆಸ್ಗಳು ಮಾಡ್ತಾರೆ ಎಕ್ಸಾಂಪಲ್ ಗಾರೆ ಕೆಲಸ ಮಾಡ್ತಾರೆ ಎಕ್ಸಾಂಪಲ್ ವ್ಯಾಪಾರ ಮಾಡ್ತಾರೆ ಅದರ ಇವಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡ್ರಿ ಒಂದು ವಸ್ತು ನಾವು ಹೋಲ್ಸೇಲ್ ಪ್ರೈಸ್ಗೆ ಏನು ಮಾಡ್ತೀವಿ ತೊಗೊಂಬರ್ತೀವಿ ಮಾರ್ಕೆಟಿಂದ ತೊಗೊಂಬರ್ತೀವಿ ಕೊಳ್ಳಿ ಅದರ ಇವಾಗ ತರಬೇಕಾದ್ರೆ ಎಷ್ಟಕ್ಕೆ ತರ್ತೀರಿ ಹಾಂ ಒಂದು 50 ರೂಪಾಯಿಗೆ ಏನು ಮಾಡ್ತೀರಿ ಒಂದು ವಸ್ತು ತಂದಿರ್ತೀರಪ್ಪ ಒಂದು ಫ್ಲಾಸ್ಕ್ 50 ರೂಪಾಯಿಗೆ ಏನು ಮಾಡ್ತೀರಿ ತಂದಿರ್ತೀರಿ ಇವಾಗ ಅಂಗಡಿಯಲ್ಲಿ ಇಟ್ಬಿಟ್ಟು ನಾವು ಏನ್ ಮಾಡ್ತೀರಿ ಆ ಫ್ಲಾಸ್ಕ್ ಏನಂತ ಲೇಬಲ್ ಹಾಕ್ತೀರಿ 100 ರೂಪಾಯಿ ಅಂತಂದ್ಬಿಟ್ಟು ಏನ್ ಮಾಡ್ತೀವಿ ನಾವು ಒಂದು ಲೇಬಲ್ ಹಾಕ್ಬಿಟ್ಟು ನಾವು ಮಾರಾಟ ಮಾಡ್ತೀರಿ ಇವಾಗ ಯಾರೋ ಒಬ್ಬನ ಫ್ಲಾಸ್ಕ್ನ ಕೊಂಡ್ಕೊಳಕ್ ಬರ್ತಾರೆ ಅವಾಗ ಅವ್ರು ರೇಟ್ ಕೇಳ್ತಾರೆ ಏನ್ ಸರ್ ಎಷ್ಟು ಸರ್ ಫ್ಲಾಸ್ಕು ಅಂತಂದ್ರೆ ನಾವೇನ್ ಹೇಳ್ತೀರಿ ಇವಾಗ
ನೂರು ರೂಪಾಯಿ ಅಂತ ಹೇಳ್ತೀರಿ. ನೂರು ರೂಪಾಯಿ ಹೇಳಿದ್ದು ಅದು ಸುಳ್ಳ ಇಲ್ಲ ನಿಜನ? ಸುಳ್ಳು ಬ್ರದರ್ ಹೇಳಿದ್ ಹೇಳಿದ್ ಸುಳ್ಳು, ಆದ್ರೆ ಅದಕ್ಕೆ ನಾವು ಕೊಡೋರು ಬಕ್ರಗಳು. ಲಾಭ ಇಲ್ಲದೆ ಯಾವ ವ್ಯಾಪಾರ ಮಾಡಕ್ಕಾಗಲ್ಲ. ವೆರಿ ಗುಡ್. ಅದಕ್ಕೆ ಬ್ರದರ್ ಅಸಲು ಹೇಳಿದ್ದು ಮನಸಾಕ್ಷಿ ಮೇಲೆ ನೀವು ಡಿಸೈಡ್ ಮಾಡಿ. ನೋಡಿ ಇವಾಗ ನಾನು ಎರಡರಷ್ಟು ಪ್ರಾಫಿಟ್ ಇಟ್ಕೊಂಡು ಮಾಡೋದು, ಒಬ್ಬರಿಗೆ ಒಂದು ಅವಶ್ಯಕತೆ ಇದೆ ಅಂತಂದ್ಬಿಟ್ಟು ಆ ಒಂದು ವಸ್ತುನ ದಿಢೀರ್ ಅಂತಂದ್ಬಿಟ್ಟು ಪ್ರೈಸ್ ಜಾಸ್ತಿ ಮಾಡಿ ಹೇಳೋದು ಅದು ಅನ್ಯಾಯ. ಅದರ ಉದಾಹರಣೆ ನೋಡ್ಬೇಕಾದ್ರೆ ಏನಿಲ್ಲ, ಒಂದು ಎಕ್ಸಾಂಪಲ್ ಆಯ್ತು. ನಮ್ಮ ಬ್ರದರ್ಸ್ಗಳು ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಏನ್ ಮಾಡಿದ್ರು, ಬೆಡ್ಶೀಟ್ ತೊಗೊಳಕ್ ಹೋದ್ರಪ್ಪ. ಬೆಡ್ಶೀಟ್ ಫಸ್ಟ್ ನೋಡಿಸಿದ ತಕ್ಷಣ ಏನ್ ಮಾಡ್ದ, ಟಕ ಟಕ ಅಂತ 80 ರೂಪಾಯಿ 90 ರೂಪಾಯಿ 100 ರೂಪಾಯಿ ಅಂತ ಅಂದ್ಬಿಟ್ಟ. ಆಮೇಲೆ ನಾ ಯಾವ ಬೇರೆ ಥರ ಎಲ್ಲ ಬೆಡ್ಶೀಟ್ ನೋಡಿಸ್ದ, ಕೊನೆಗೆ ಸರ್ ಇವೆಲ್ಲ ಯಾವ್ದು ಬಿಡ ಇದೇ ಕೊಟ್ಬಿಡಿ ಅಂತ ಹೇಳಿದ ತಕ್ಷಣ ಅವನೇನ್ ಮಾಡ್ದ, ಇದಾ ಸರ್ ಇದು 130 ರೂಪಾಯಿ ಸರ್ ಅಂದ್ಬಿಟ್ಟ. ಏನಪ್ಪ ಇವಾಗ ತಾನೆ 100 ರೂಪಾಯಿ ಅಂತ ಹೇಳಿದ್ಯಲ್ಲ, ಜಾಸ್ತಿ ತೊಗೊಂಡ್ರೆ ಕಮ್ಮಿ ಮಾಡ್ತೀನಿ ಅಂತೆಲ್ಲ ಅಂತಂದ್ರೆ, ಅಂದ್ರೆ ಇಲ್ಲ ಇಲ್ಲ ಸರ್, ಅಯ್ಯೋ ನಮ್ಗೆ ಬಾ ಹುಡುಗನ್ ಗೊತ್ತೇ ಇಲ್ಲ ಸೇಲ್ಸ್ ಪರ್ಸನ್ ಅವನು, ಅಯ್ಯೋ ಬಿಡಿ ನಾನು ಓನರ್ ನನ್ಗೆ ಗೊತ್ತು ಬನ್ನಿ ಅಂತ ಅವನೇನ್ ಮಾಡ್ದ, ಇದನ್ನ ಅಡ್ವಾಂಟೇಜ್ ತಗೊಂಡ. ಈ ತರ ಮಾಡೋದು ಏನಲ್ಲ ಅದು ಸರಿಯಲ್ಲ. ಅದರ ಇದೇ ತರ ನಾವು ಯಾವ್ದೇ ರೀತಿ ವ್ಯಾಪಾರ ಮಾಡ್ಬೋದು. ಅದರ ಇದು ಆ ತರ ಮಾಡೋದು ಸರಿಯಲ್ಲ. ನೋಡಿ ಇವಾಗ ಲಾಭ ಇಟ್ಕೊಂಡು ಮಾಡೋದು ತಪ್ಪಿಲ್ಲ. ನೋಡಿ ಇವಾಗ ನಾವೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಇವಾಗ ನಾನೊಂದು ಮೇಸ್ತ್ರಿಪ್ಪ, ಇಲ್ಲ ನಾನೊಂದು ಬ್ರೋಕರು, ಏನೋ ಒಬ್ಬ ಡೀಲರು, ಸೆಂಟ್ರಲ್ ಏನಾದ್ರು ಮೀಡಿಯೇಟರ್ ಈ ಥರ ಇದ್ದೀನಿ. ಅದರ ಒಂದು ಲಾರಿ ಇಟ್ಕೆ ಕಲ್ಲು ಏನು ಮಾಡ್ತೀನಿ ತಂದು ಇಳಿಸ್ತೀನಿ. ಅದರ ಇವಾಗ ಓನರ್ಗೂ ಮತ್ತು ಮ್ಯಾನುಫ್ಯಾಕ್ಚರರ್ಗೂ ನಡುವೆ ನಾನು 1 ರೂಪಾಯಿ ಏನು ಮಾಡ್ತೀನಿ ಒಂದು ಇಟ್ಕೆಗೆ ಮಾರ್ಜಿನ್ ಇಟ್ಕೊಂತೀರಿ. ಅದರ ಇವಾಗ ಅದು ಅನ್ಯಾಯನಾ ಅದು ಮೋಸನಾ ಅಂತಂದರೆ ಇಲ್ಲ. ಅದರ ನಾನು ಮಾಡೋಂಥ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ನಾನು ಸೆಂಟ್ರಲ್ ಇಡೋಂಥ ಲಾಭ ಅದು ಏನಾಗಲ್ಲ, ಅನ್ಯಾಯ ಆಗಲ್ಲ. ಆದರೆ ಅದನ್ನೇ ಬಂದ್ಬಿಟ್ಟು ಯಾರೋ ಆ ವ್ಯಕ್ತಿ ಅವನಿಗೇನು ಗೊತ್ತಿಲ್ಲ ಅಂತಂದ್ಬಿಟ್ಟು ಅವನಲ್ಲಿ ಟೋಪಿ ಇಡೋಕ್ಕೆ ಅಂತಂದ್ಬಿಟ್ಟು 30 ರೂಪಾಯಿ ಕಲ್ಲನ್ನ ನಾವು ಅವನಿಗೇನು ಗೊತ್ತಿಲ್ಲ ಅಂತಂದ್ಬಿಟ್ಟು ಅವ್ನಿಗೆ ಯಾಮಾರಿಸ್ಬಿಟ್ಟು 50 ರೂಪಾಯಿನೋ 40 ರೂಪಾಯಿ ಥರ ಟೋಪಿ ಹಾಕ್ತಿರ್ ಗೊತ್ತಾ, ಇದು ಅನ್ಯಾಯ. ಈ ಥರ ಅಡ್ವಾಂಟೇಜ್ ಏನು ಮಾಡೋಕೆ ಹೋಗ್ಬಾರ್ದು ನಾವು ತೊಗೊಂಬಾರ್ದು. ಅದರ ಇವಾಗ ನಾವು ಎಷ್ಟೋ ಸರಿ ಲೋಕದಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ ನಮಗೆ ಮುಸ್ಲಿಮ್ ಅವರು ಸರಿಯಾಗಿ ಏನು ಮಾಡ್ತಾರೆ ಈ ಥರ ಬೇಜಾನ್ ಹಾಕಿರ್ತಾರೆ. ಎಲ್ಲರೂ ಯಾರಿಗಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಬ್ರದರ್ ಏನಿಲ್ಲ, ಮೈಸೂರಲ್ಲೇನೆ ಏನೋ ಹಣ್ಣು ತರಕ್ ಹೋದ್ರೆ ಇಲ್ಲಿ 1 ಕೆಜಿ ಇರೋದು 1/2 ಕೆಜಿ ಇರುತ್ತೆ, ರೇಟು 1 ರೂಪಾಯಿ ಕಡಿಮೆನೆ ಕೊಟ್ಟಿರ್ತಾರೆ ಅವರು, ಆದ್ರೆ ತೂಕ ಕಡಿಮೆ ಇರುತ್ತೆ ಬ್ರದರ್. ಕರೆಕ್ಟ್ ಆಗಿ ಹೇಳಿದ್ರಿ ಅಲ್ವರ. ಸೊ ಆತರ ತುಂಬಾ ಅಡ್ವಾಂಟೇಜ್ ಅಂತಾರೆ. ಈ ತರ ಏನ್ ಮಾಡಕ್ ಹೋಗ್ಬಾರ್ದು, ಒಬ್ರು ಸಿನ್ಸಿಯಾರಿಟಿನ ನಾವು ಮಿಸ್ಯೂಸ್ ಮಾಡ್ಕೋಬೋದು. ಅದೇ ಥರ ನೋಡಿ ಇವಾಗ ನಾನು ಬಿಸ್ನೆಸ್ ಮಾಡ್ತೀನಿ ಹೇಳಿದ ತಕ್ಷಣ, ಸರ್ ನನಗೆ ಕೈ ಇಟ್ಕೆ ಕಲ್ಲು ಸರ್ 30 ರೂಪಾಯಿ ಸಿಗ್ತಾ ಇದೆ, ಒಂದೇ 1 ರೂಪಾಯಿ ಮಾರ್ಜಿನ್ ಇಟ್ಕೊಂಡಿನಿ ಸರ್ ಅಂತಂದ್ಬಿಟ್ಟು ನನ್ನ ಹತ್ರ ಇರೋದೆಲ್ಲನೂ ಓಪನ್ ಆಗಿ ಹೇಳ್ಬಿಟ್ಟು ಅಂತ ನಾನು ಮಾರಕ್ಕೆ ಹೋಯ್ತೀನಿ ಅಂದರೆ ಅವಾಗ ಏನು ಮಾಡ್ತಾರೆ ಅವರು, ಏ ಏನಕ್ಕಪ್ಪ 1 ರೂಪಾಯಿ 8 ಅಣಿ ಪ್ರಾಫಿಟ್ ಇಟ್ಕೊ ನೀನು ಅಂತೇನು ಮಾಡ್ತಾರೆ, ಚೌಕಾಸಿ ಮಾಡೋದು ಕೂಡ ಉಂಟು. ಅದಕ್ಕೆ ಇವೆಲ್ಲ ನಿರ್ಧಾರ ನಾವು ಹೆಂಗೆ ತೊಗೊಬೇಕು, ನಮ್ಮ ಮನಸಾಕ್ಷಿಗಳ ಮೇಲೆ ನಾವು ನಿರ್ಧಾರ ತೊಗೊಬೇಕು. ಅದಕ್ಕೆ ನೀವು ಹೇಳಿದ್ರೆ ಗೊತ್ತಾ ಏನ್ರಿ, ನಾವು ಒಬ್ಬರನ್ನ ಏನು ಮಾಡೋಕ್ಕೋಗ್ಬಾರ್ದು, ಮಿಸ್ಯೂಸು ಮಾಡೋಕ್ಕೋಗ್ಬಾರ್ದು. ಆದರೆ ಅದರಿಂದ ನಮ್ಗೆ ಒಳ್ಳೆಯ ಒಂದು ಫಲ ಸಿಗ್ತಾರೆ ಅಂತಂದರೆ ಆ ಫಲನ ನಾವು ಏನ್ರಿ ಆ ಒಂದು ಒಳ್ಳೆ ಬೆಲೆಗೆ ಕೊಡೋದು ತಪ್ಪು ಕೂಡ ಏನಿಲ್ಲ, ಅದು ಇಲ್ಲ ಅಂತ ನೋಡ್ತೀರಿ ಅಲ್ವರ. ಓಕೆ ಫೈನ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನ್ರಿ, ಸಿಸ್ಟರ್ ಹೇಳಿ. ಅವರು ಕೆಲವರು ಹೇಳಿದ್ರು ನಾವು ಮೋಸ ಮಾಡಬಾರ್ದು ಅಂತ, ಜಮೀನ್ ಕೊಡುವಾಗ ನಾವು ಮೋಸ ಮಾಡಬಾರ್ದು. ಹೇಗೆ ನಾವು ಮೋಸ ಮಾಡ್ತೀವಿ? ಮೋಸ ಮಾಡಬಾರ್ದು. ಏನು ಹೇಗೆ ಮೋಸ ಬರುತ್ತೆ ಇಲ್ಲಿ? ಅದೇ ಮೋಸ ಬರಲ್ಲ ಅದಕ್ಕೆ ಮಾಡಬಾರ್ದು ಅಂತ ಹೇಳಿದ್ದ, ಮೋಸ ಮಾಡಬಾರ್ದು ಅಂತ ಹೇಳಿದ್ದು. ಇಲ್ಲಿ ಮೋಸ ಬರಲ್ಲ. ಎಸ್. ಆದ್ರೆ ನಾವು ಮಾಡ್ಬೇಕಾದ್ರೆ ಬರಲ್ಲ, ಬೇರೆಯವ್ರು ಮಾಡ್ತಾರೆ. ನೀವು ಆತರ ಕೇಳಿದ್ರ ಹೆಂಗೆ ಅಂತ ಹೇಳ್ಬೇಕಾದ್ರೆ, ಒಂದೇ ಜಮೀನ ಇಬ್ರು ಮೂರ್ ಜನಕ್ಕೆ ಮಾಡ್ಬಿಡೋದು. ವಾಯ್ಸ್ ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ ಅಷ್ಟೇ. ವಾಯ್ಸ್ ಕೇಳಿಸ್ತಾ ಇಲ್ಲ. ಅದ ಕ್ಲಿಯರ್ ಇದೆ ನಮ್ಮ ಕಡೆ ಎಲ್ಲ. ಒಂದ್ ಮಿನಿಟ್ ಒಂದ್ ಮಿನಿಟ್ ನನಗೂ ಕ್ಲಿಯರ್ ಇದೆ. ಓಕೆ ಇವಾಗ ನೋಡಿ, ಇವಾಗ ಕ್ಲಿಯರ್ ಇದೆಯಾ? ಎಸ್. ಹಾ ಓಕೆ ಸರಿ ನೋಡಿ, ಇವಾಗ ಒಂದೇ ಜಮೀನ್ನ 4-5 ಜನಕ್ಕೆ ಏನ್ ಮಾಡ್ಬಿಡೋದು, ಮಾರ್ಬಿಡೋದು ಅದರ. ಆವಾಗ ಅದೇನ್ ಮಾಡ್ದಂಗೆ, ಮೋಸ ಮಾಡ್ದಂಗೆ ಅಲ್ವರ. ಇವಾಗ ಒಬ್ರು ಜಮೀನ್ನ ಒಬ್ರಿಗೆ ಲೀಸ್ ಏನ್ ಮಾಡಿರ್ತೀರಿ, ಕೊಟ್ಟಿರ್ತೀರಿ, ಅದನ್ನ ಸಾಲ್ದಿದ್ಕೆ ಅದೇ ಜಮೀನ ಇನ್ನೊಬ್ಬರಿಗೆ ಏನ್ ಮಾಡೋದು, ಕರೆಯಕ್ಕೆ ಕೊಡೋದು ಅದರ. ಕೊಟ್ಬಿಟ್ಟು ಇಬ್ರಿಗೆ ದುಡ್ಡು ಇಸ್ಕೊಂಡ್ಬಿಟ್ಟು ಏನ್ ಮಾಡೋದು, ಡಿಸಪಿಯರ್ ಆಗ್ಬಿಡೋದು. ಅವ್ರಿಬ್ರು ಜಗಳ ಆಡ್ತಿರ್ತಾರೆ, ಆಮೇಲೆ 4 ವರ್ಷ ಆಮೇಲೆ ಏನ್ ಮಾಡೋದು, ವಾಪಸ್ಸು ರಿಟರ್ನ್ ಆಗೋದು. ಇವೆಲ್ಲ ಏನ್ ಮಾಡೋದು,
ಇವೆಲ್ಲ ಒಂದು ಅನ್ಯಾಯ ಮಾಡೋಕ್ಕೆ ಅಂತಂದ್ಬಿಟ್ಟು ಮಾಡೋಂಥ ಕೆಲಸಗಳು. ಅದರ ಇನ್ನು ಚೀಟಿಗಳು ಕೇಳಿರ್ತೀರಿ ಎಷ್ಟೋ ಜನ, ಚೀಟಿ ಹಾಕಿರ್ತಾರೆ ಅದರ ಕೊನೆ ಮೂಮೆಂಟಲ್ಲಿ ಇನ್ನೇನು ಚೀಟಿ ಎತ್ಬೇಕು ನೋಡಿರ್ತೀರಿ, ಓನರ್ ಎತ್ಕೊಂಡು ಯಾಮಾರ್ಸ್ಕೊಂಡು ಹೋಗ್ಬಿಡ್ತಾನೆ, ಎಲ್ಲಾರದು ಲಂಬ ಸಮಗ್ರ ದುಡ್ಡು ಎತ್ಕೊಂಡು ಓಡೋಗ್ಬಿಡ್ತಾವೆ ಅಂತೀನಿ. ಅದರ ಈ ಥರ ಎಲ್ಲ ಕೆಲಸ ಏನು ಮಾಡೋಕೆ ಹೋಗ್ಬಿಡ್ತಾವೆ, ಇವೆಲ್ಲ ನಾವು ಯಾರು ಮಾಡಲ್ಲ, ಆದರೆ ಒಂದು ಎಕ್ಸಾಂಪಲ್ ಇವೆಲ್ಲ ನಾವೇನು ಮಾಡೋಕೆ ಹೋಗ್ಬಿಡ್ದು ಅಂತ. ಓಕೆ, ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, ಗುಡ್. ನೆಕ್ಸ್ಟ್ ಪ್ರಶ್ನೆ ತುಂಬ ಚೆನ್ನಾಗಿದೆ. ಏನಪ್ಪ ಅದು ಅಂತಂದರೆ, ಆಫ್ಟರ್ ಫೆಲೋಶಿಪ್, ಆಫ್ಟರ್ವರ್ಡ್ಸ್ ಫೆಲೋಶಿಪ್ಪಿಂಗ್ ವಿತ್ ಔಟ್ಸೈಡರ್ಸ್. ಇವನ್ನ ಕಾನ್ಸಕ್ರೇಷನ್ ಮಾಡ್ಕೊಂಡಿದ್ದೀನಿ. ಕಾನ್ಸಕ್ರೇಷನ್ ಮಾಡ್ಕೊಂಡಿದ ಮೇಲೆ ಹೊರಗಡೆ ಇರೋಂಥ ಒಂದು ವ್ಯಕ್ತಿ ಜೊತೆ, ಅಂದರೆ ಅವ್ರು ಸತ್ಯದಲ್ಲಿಲ್ಲ ಅದರ ಅಂಥ ವ್ಯಕ್ತಿ ಜೊತೆಗೆ ನಾನು ಏನಂತಾರೆ ಫೆಲೋಶಿಪ್ ಇಟ್ಕೊಳೋದು, ಅಂದರೆ ಒಂದು ಫ್ರೆಂಡ್ಶಿಪ್ ಇಟ್ಕೊಳೋದು ಅಥವಾ ಮತ್ತೆ ಒಂದು ಅನ್ಯೋನ್ಯತೆಯನ್ನು ನಡ್ಕೊಳೋದು, ಇದು ಸರಿನಾ ಅಂತ ಈ ಪ್ರಶ್ನೆ ಅದರ. ಇದಕ್ಕೆ ನೀವೇನು ಹೇಳ್ತೀರಾ, ನಿಮ್ಗೇನಿಸ್ತದೆ ಸರಿನಾ? ನಾವು ಕಾನ್ಸಕ್ರೇಷನ್ ಮಾಡ್ಕೊಂಡಿದ ಮೇಲೆ ಲೋಕದವ್ರ ಜೊತೆಗೆ ಅಥವಾ ಸತ್ಯ ಅರಿದಿರೋಂಥ ಮಕ್ಕಳ ಜೊತೆಗೆ ಹಿಜ್ಜೋಡರಾಗಿ ನಡೆಯೋದು, ಅದರ ಹೊಂದಾಣಿಕೆ ನಡೆಯೋದು, ಅದು ಸರಿನಾ? ತಪ್ಪು ಬ್ರದರ್, ತುಂಬಾ ತಪ್ಪು. ಒಂದ್ ಕಡೆ ಸರಿಯಲ್ಲ ಬ್ರದರ್, ಇರ್ಲೇಬೇಕಲ್ರಿ ನಾವು ಈ ಭೂಮಿ ಮೇಲಿರೋವರೆಗೇನು. ಇಲ್ಲ, ಒಂದ್ ಕಡೆ ಸರಿ ಇಲ್ಲ, ಒಂದ್ ಕಡೆ ಇದ್ದೇ ಅವ್ರು ಒಳ್ಳೆಯವರಾಗಿದ್ರೆ ನಾವು ಸೇರ್ಕೊಳ್ಬಹುದು. ಸರಿ, ಓಕೆ. ಇವಾಗ ಸತ್ಯಲ್ಲೇ ಇದ್ದೀ, ಸತ್ಯಲ್ಲೇ ಸರಿ ಇಲ್ಲ ಅಂದ್ರೆ ಕಾನ್ಸಕ್ರೇಷನ್ ಮಾಡಿಲ್ಲ, ಸತ್ಯ ಕೇಳ್ತಾ ಇದ್ರೆ ತಿಳ್ಕೊಳ್ಳಿ ಅದರ. ಆದ್ರೆ ಅದ್ರಲ್ಲಿ ಏನಿಲ್ಲ, ಒಂದ್ ದುಡುವಾದ ಒಂದು ನೆಲೆಯಲ್ಲಿ ಒಂದಿಲ್ಲ ಅದರ. ಆ ಕಡೆ ಇರ್ತಾರೆ, ಈ ಕಡೆ ಇರ್ತಾರೆ ಅದರ. ಇವಾಗ ಅಂತ ಜೊತೆ ನಾವು ಫೆಲೋಶಿಪ್ ಇಟ್ಕೊಂಬೋದಾ? ಕರೆಕ್ಟಾ? ಇಲ್ಲ, ಅವರನ್ನ ಜೊತೆ ಇಟ್ಕೋಬಾರ್ದು, ಅವರನ್ನ ದೂರ ಇರಬೇಕು, ನಮ್ಮನ್ನು ಹಾಳ್ಬಿಡ್ತಾರೆ. ಓಕೆ, ಗುಡ್. ಓಕೆ, ನಮ್ಮ ಅನಿತಾ ಸಿಸ್ಟರ್ ಕೇಳಂತೇಳಿ. ಅನಿತಾ ಸಿಸ್ಟರ್ ಹೇಳ್ರಿ ಏನಂತ ಹೇಳಿ ಬ್ರದರ್. ನಂಗೆ ವಾಯ್ಸ್ ತುಂಬಾ ಲೋ ಇದೆ ನಿಮ್ದು. ಹೌದಾ, ಇವಾಗ ಕೇಳಿಸ್ತಾ ಇದೆಯಾ? ಅನಿತಾ ಸಿಸ್ಟರ್, ಸತ್ಯ ತಿಳಿದ್ಮೇಲೆ ನಾವು ಲೋಕದವ್ರ ಜೊತೆಗೆ ಅಥವಾ ಸತ್ಯ ತಿಳಿದಿರಂತ ಒಂದು ಮಕ್ಕಳುಗಳ ಜೊತೆಗೆ ಅವ್ರ ಜೊತೆ ನಾವು ಫೆಲೋಶಿಪ್ ಇಟ್ಕೊಂಬೋದಾ? ಅನ್ಯರ ಹತ್ರ ಇರಬಾರ್ದು ಬ್ರದರ್, ಇಟ್ಕೊಂಡು ಅವ್ರು ಸರಿ ಇಟ್ಕೊಂಡ್ಬಿಡ್ತಾರೆ ಅಂತ ಅಂತೀರ ಅನಿತಾ. ಬ್ರದರ್ ಇಟ್ಕೋಬೇಕು ಅವ್ರ ಹತ್ರ, ಅವ್ರಿಗೆ ಅರ್ಥೈಸಕ್ಕೆ ಪ್ರಯತ್ನ ಮಾಡ್ಬೇಕು ಬ್ರದರ್. ನಾವು ಅಲ್ಲ, ಪ್ರಯತ್ನ ಮಾಡಿದ್ರೆ ಆಗ್ಬಹುದು. ನಾವು ಅವ್ರ ತರ ಆಗ್ಬಾರ್ದು ಅಷ್ಟೇ, ಅವ್ರ ತರ ನಾವ್ ಆಗೋದಿಲ್ಲ, ಅದು ನಮ್ಗೆ ನಂಬಿಕೆ ಇರ್ಬೇಕು. ನಾವು ಅವ್ರನ್ನ ಈಚೆ ತರಕ್ ನೋಡ್ಬೇಕು, ಪ್ರಯತ್ನ ಮಾಡ್ಬೇಕು ಬ್ರದರ್. ಬಿಟ್ ಬಿಟ್ವಿ ಅಂದ್ರೆ ಅವ್ರ ಹಂಗೆ ಬೆಳಿತಾರೆ ಬ್ರದರ್. ಹೌದು, ಯೇಸು ಸ್ವಾಮಿ ಎಲ್ರ ಜೊತೆನೆ ಇದ್ರು, ಆದ್ರೆ ನಮ್ಗೆ ಅದು ಏನೋ ಗೊತ್ತಿಲ್ಲ, ನಮ್ಗೆ ಸೇರಿ ಸರಿಯಲ್ಲ ಅನ್ಸುತ್ತೆ ನನ್ಗೆ. ನಾವು ಬಿಟ್ಬಿಟ್ರೆ ಅವ್ರ ಆತರನೇ ಬೆಳಿತಾರೆ. ಓಕೆ ಓಕೆ ಓಕೆ, ಗುಡ್ ಗುಡ್ ಗುಡ್. ಓಕೆ, ನಿಮ್ಮ ಆಲೋಚನೆಗಳನ್ನ ಓಪನ್ ಆಗಿ ನಮ್ಮ ಹತ್ರ ಹೇಳ್ರಿ, ನೀವು ಇಂಟರ್ನಲ್ ಡಿಸ್ಕಸ್ ಮಾಡ್ಕೊಳಕ್ ಹೋಗ್ಬಿಡಿ ಯಾರು. ವೆರಿ ಗುಡ್, ಓಕೆ, ಥ್ಯಾಂಕ್ ಯು. ಅಂದ್ರೆ ಫೆಲೋಶಿಪ್ ಇಟ್ಕೊಬೇಕು ಅವ್ರಿಗೆ, ನಮ್ ಕೈಲಿ ಎಷ್ಟು ಮಟ್ಟಿಗೆ ಆಗ್ತಾರೋ ಅಷ್ಟು ಮತ್ತೆ ನಾವು ಸತ್ಯ ಅಂತ ಹೇಳಿ ತಿಳ್ಸಕ್ ಪ್ರಯತ್ನ ಮಾಡ್ಬೇಕು. ಗುಡ್, ಓಕೆ, ಫೈನ್. ಅನಿತಾ ಸಿಸ್ಟರ್, ಅವ್ರ ಸವಾಸನೆ ಬೇಡ ಅಂತಾರೆ. ಓಕೆ, ಗುಡ್. ಪ್ರಭಾ ಆಂಟಿ ಹೇಳ್ರಿ, ನಿಮ್ಗೆ ಏನ್ ಥಾಟ್ಸ್ ಇದೆಯಾ? ಹೌದು ಬ್ರದರ್, ಅವ್ರ ಸಹವಾಸಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಅವರು ಕೇಳೋದಿಲ್ಲ ನಾವ್ ಹೇಳಿದ್ರು. ಒಂದ್ ಸಮಯ ಕೇಳೋರಾದ್ರೆ ಒಂದ್ ಸಮಯ ಹೇಳ್ಬೋದು ಬ್ರದರ್. ನಾವು ಹಂಗಾರೆ ಇಲ್ಲಿ ಎರಡ್ ತರ ಕೇಸ್ ಇದೆ, ಕೇಳಂತವ್ರು ಕೇಳ್ದಿರಂತವ್ರು. ಸೊ ಅನಿತಾ ಸಿಸ್ಟರ್ಗೆ ಅನುಭವ ಆಗಿರೋದು ಕೇಳ್ದಿರೋರಂತಕ್ಕೆ ನಾವು ಸವಾಸಕ್ಕೆ ಹೋಗ್ಬಾರ್ದು. ಓಕೆ, ಗುಡ್, ಫೈನ್. ನಮ್ಮ ಲಿಲ್ಲಿ ಸಿಸ್ಟರ್ ಏನ್ ಹೇಳಿಲ್ಲ, ಲಿಲ್ಲಿ ಸಿಸ್ಟರ್ ಹೇಳ್ರಿ ಏನಾರ. ಲಿಲ್ಲಿ ಸಿಸ್ಟರ್ ಏನ ಹೇಳ್ತೀರಾ? ದೂರ ಮಾಡಬಾರ್ದು, ಆಮೇಲೆ ಗುಡ್, ಮಾದರಿಯಾಗಿರ್ಬೇಕು ಅಂತಂದ್ರೆ ಫೈನ್. ಓಕೆ, ಗುಡ್. ಬಸವರಾಜ್ ಬ್ರದರ್. ಬ್ರದರ್, ಮೊದಲನೇದಾಗಿ ನಾವೆಲ್ಲರೂ ಈ ಲೋಕದಲ್ಲಿ ವಾಸ ಮಾಡೋರಾಗಿರೋದ್ರಿಂದ ತಾತ್ಕಾಲಿಕ ಅವ್ರ ಜೊತೆನೆ ವಾಸ ಮಾಡಿ ಅವ್ರ ಜೊತೆನೆ ಇರುವಾಗ ಅವ್ರ ಸಹವಾಸದಲ್ಲಿ ಇರ್ಬೇಕಾದ್ರೆ ನಮ್ಮನ್ನ ನೋಡಿ ಹೌದು ಇವ್ರು ಎಷ್ಟು ಒಳ್ಳೆದಲ್ವ ನಾವು ಇವ್ರ ತರ ಆಗ್ಬೇಕು ಅನ್ನೋ ನಡತೆಯಲ್ಲಿ ನಾವು ಅವ್ರಿಗೆ ಟ್ರೀಟ್ ಮಾಡ್ಬೇಕು. ಎರಡನೇದಾಗಿ ನಾವು ಮಾತಾಡೋ ಅವ್ರ ಜೊತೆ ಯಾವುದೇ ಮಾತಾಗ್ಲಿ ಅದ್ರ ಮಾತಾಡಿದ್ರೆ ಪ್ರತಿಯೊಂದು ಮಾತು ನಮಗೆ ಬೈಬಲ್ ರಿಲೇಟೆಡ್ ಆಗಿರುವಂತ ಮಾತುಗಳು ಆಡ್ತಾ ಹೋದಾಗ ಅವ್ರಿಗೆ ಏನೋ ಒಂದ್ ಕಡೆ ಇನ್ನೂ ಸತ್ಯ ಇದೆ ಇದ್ರಲ್ಲಿ ಅನ್ನೋಂತ ಒಂದ್ ಮನಸ್ಸು ತಿರುವ ಮಟ್ಟಕ್ಕೆ ಅವ್ರ ಜೊತೆ ಮಾತಾಡ್ಬೇಕು ಹೊರತಾಗಿ ಅವ್ರು ಹೆಂಗ್ ಮಾತಾಡ್ತಾರೆ ಈ ಲೋಕದ ಅವ್ರ ತರನ ಎಂಜಾಯ್ ಮಾಡಬಾರ್ದು. ಸೊ ಹಾಗಾಗಿ ಅವ್ರ ಜೊತೆ ಇರ್ಬೇಕು, ಅವ್ರು ನಮ್ ದಾರಿಗೆ ಬರೋ ಮಟ್ಟಕ್ಕೆ ನಾವು ಅವ್ರ ತರ ಬಿಹೇವ್ ಮಾಡ್ಬೇಕು ಅನ್ನೋ ಒಂದು ವಿಷಯ ಅಷ್ಟೇ. ಗುಡ್ ಬ್ರದರ್, ಗುಡ್. ಓಕೆ, ಫೈನ್, ವಂಡರ್ಫುಲ್ ಥಾಟ್ಸ್ ಅಲ್ಲ. ಸೊ ನೋಡ್ಬೇಕಾದ್ರೆ ನಾವು ಜೊತೆಗಿದ್ದು ಕೂಡ ಒಂದು ಒಳ್ಳೆ ವಿಟ್ನೆಸ್ ಆಗಿ ಏನಾಗಿರ್ಬೇಕು ಇರ್ಬೇಕು ಅಂತ. ಗುಡ್, ಓಕೆ. ನಿರ್ಮಲಾ ಸಿಸ್ಟರ್, ನೀವೇನ ಹೇಳಕ್ ಆಸೆ ಪಡ್ತೀರಾ?
ನಾವು ಅನ್ಯರ ಜೊತೆನಲ್ಲೇ ಬಾಳ್ತಾ ಇರೋದಲ್ವಾ ಬ್ರದರ್? ನಾವ್ ಇವಾಗ ಎಲ್ಲಾರು ನಾವ್ ಕೆಲ್ಸಕ್ ಹೋದ್ರೆ ಕೂಡ ಅಲ್ಲಿರೋರೆಲ್ಲ ಕೂಡ ಅನ್ಯರೇ. ಹಾಗಿರೋವಾಗ ನಾವು ಅವ್ರಿಗೆ ನಮ್ಮ ನೀತಿಗಳನ್ನ ಬಿಟ್ಕೊಡ್ಬಾರ್ದು. ನಮ್ಮ ಮುಖಾಂತರವಾಗಿ ಅವರು ಯಾವ ರೀತಿ ಯೇಸು ಸ್ವಾಮಿ ಇದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ಅವರ ಒಂದು ಡಾಕ್ಯುಮೆಂಟ್ಸ್ ನೆಲ್ಲ ನಾವು ಒಪ್ಕೊಳಕ್ ಹೋಗ್ಬಾರ್ದು. ಅವರ ಹೆಜ್ಜೆ ಜಾಡಲ್ಲಿ ನಾವು ನಡೀಬಾರ್ದು. ವಂಡರ್ಫುಲ್ ಸರ್, ವಂಡರ್ಫುಲ್. ಅದರ ಅವ್ರ ಹೆಜ್ಜೆ ಜಾಡಲ್ಲಿ ನಡೀಬಾರ್ದು, ಆದರೂ ಅವ್ರನ್ನ ಬಿಟ್ಟು ನಾವೆಲ್ಲೂ ಹೋಗಕ್ಕಾಗಲ್ಲ. ಅದನ್ನ ನೋಡ್ಬೇಕಾದ್ರೆ ಅವ್ರ ಜೊತೆಗಿರ್ಬೇಕಾ, ಜ್ಞಾನವಾಗಿ ನಡ್ಕೊಬೇಕು. ಫೈನ್, ಓಕೆ, ಗುಡ್. ನಮ್ಮ ವಿಜಯ ಸಿಸ್ಟರ್, ವಿಜಯ ಸಿಸ್ಟರ್ ಏನ್ ಹೇಳ್ತೀರಾ? ಓ ಬ್ರದರ್, ಅಂದ್ರೆ ಯೇಸು ಸ್ವಾಮಿ ಹೇಳಿದ ನಮಗೆ ಕಮ್ಯಾಂಡ್ಮೆಂಟ್ಸ್ ಏನಿದೆ ಅಂತಂದ್ರೆ, ಕಮ್ಯಾಂಡ್ಮೆಂಟ್ಸ್ ಅಂತೀನಿ, ಏನೋ ವಿಶ್ವಾಸಿಗೂ ಅವಿಶ್ವಾಸಿಗೂ ಜೋಡಣೆ ಏನು ಅಂತ ಇದೆ. ಒಂದ್ ಕಡೆ ಎಲ್ಲಾರ ಜೊತೆ ಸಮಾಧಾನವಾಗಿರಿ ಅಂತಾನು ಇದೆ. ಸೊ ಅವೆರಡನ್ನು ನಾವು ತಿಳ್ಕೊಂಡು, ನಿರ್ಮಲಾ ಸಿಸ್ಟರ್ ಹೇಳ್ದಂಗೆ ನಮ್ಮ ಒಂದು ಪ್ರವರ್ತನೆಯಿಂದ ಅವ್ರನ್ನ ಮೆಚ್ಚಿಸ್ಬೇಕೇ ಹೊರತು ಅವ್ರದನ್ನ ನಾವು ಅನುಕರಿಸಕ್ ಹೋಗ್ಬಾರ್ದು. ವಂಡರ್ಫುಲ್ ಸರ್, ಆ ತರದಲ್ಲಿ ನಾವು ಅವ್ರ ಜೊತೆ ನಡೀಬೇಕು. ಇವನ್ ಜೀಸಸ್ ದ ಸಿನ್ನರ್ಸ್, ಅವ್ರು ಸಿನ್ನರ್ಸ್ ಜೊತೆಗಿದ್ರು, ಊಟ ಮಾಡಿದ್ರು ಮನೆಗೆ ಹೋಗಿ. ಹಾ ಕರೆಕ್ಟ್, ಹೌದು ಬ್ರದರ್. ಆದ್ರೆ ಅವರು ಕೆಟ್ಟದ್ದು ಮಾಡಿಲ್ಲ, ಎಲ್ಲರಿಗೂ ಒಳ್ಳೇದೇ ಮಾಡಿದ್ರು. ಜೀಸಸ್ ಇಸ್ ದ ಮಾಡೆಲ್. ಹೋಗ್ಬೇಕಾಗತ್ತರಿ ನಾವು ಅಲ್ರಿ ಬ್ರದರ್, ನಾವ್ ಆತರ ಇಲ್ಲ ಅಂದ್ರೆ ಲೋಕಾನ ಬಿಡ್ಬೇಕಾಗತ್ತೆ. ಎಲ್ರ ಜೊತೆ ಇರ್ಬೇಕು, ಆದ್ರೆ ನಮ್ಗ ತೋರ್ಸ್ಕೊಟ್ಟು ಹೋಗಿದ್ದಾರೆ. ಟ್ಯಾಕ್ಸ್ ಕಲೆಕ್ಟರ್ಸ್ ಎಲ್ಲಾರ ಜೊತೆ ಇದ್ರು, ಎಲ್ಲರಿಗೂ ಮಾದರಿಯಾಗಿ ಹೋದ್ರು. ಅವರು ಎಲ್ಲ ತನ್ನ ಗುಣಗಳನ್ನ ತೋರಿಸಿ ಹೋದ್ರು, ಒಂದು ಮಾತಾಡಿಲ್ಲ. ಆದ್ರೆ ಅವ್ರ ತರ ನಾವಿರ್ಬೇಕು ಅಷ್ಟೇ, ನಾವ್ ಸೇರ್ಬೇಕು. ವಿ ಶುಡ್ ಬಿ ವೆರಿ ಕೇರ್ಫುಲ್ ಅಷ್ಟೇ. ಜೊತೆ ಇದ್ರೆ ನಮ್ಮ ಒಂದು ಕೃಪೆ ಅದು ಹೋಗ್ಬಿಡುತ್ತೆ ಬ್ರದರ್, ದೇವ್ರು ಕೂಡ ಆಶೀರ್ವಾದಗಳು ಹೋಗ್ಬಿಡುತ್ತೆ. ನಾವ್ ಅವ್ರ ಜೊತೆನಲ್ಲಿ ಇದ್ದೆ ನಾವ್ ಜೀವಿಸ್ಬೇಕಾಗತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಅವ್ರ ಹತ್ರ ಎಷ್ಟು ಇರ್ಬೇಕೋ, ಎಷ್ಟ್ರಲ್ಲಿ ಇರ್ಬೇಕೋ ಅಷ್ಟ್ರಲ್ಲೇ ಇದ್ದು ನಮ್ಮ ಒಂದು ಸತ್ಯನ್ ಕಾಪಾಡ್ಕೊಳ್ಳೋ ತರ ಇರ್ಬೇಕು. ತುಂಬಾ ಮಿಂಗಲ್ ಆದ್ರೆ ಅದು ನಮ್ಗೇನೆ ಕಷ್ಟ ಆಗುತ್ತೆ. ಅವ್ರ ದಾರಿಗೆ ನಮ್ಮನ್ನ ಎಳಿಯಕ್ಕೆ ನೋಡ್ತಾರೆ. ಅದರಿಂದ ನಾವು ಅವ್ರನ್ನ ಎಷ್ಟ್ ಬೇಕೋ ಅಷ್ಟರಲ್ಲೇ ಇಟ್ಟು ನಾವು ಅವ್ರ ಪ್ರೀತಿನೂ ದೂರ ಮಾಡಬಾರ್ದು, ನಮ್ಮನ್ನು ನಾವು ಅಶುದ್ಧ ಮಾಡ್ಕೊಳ್ದೆ ಇರೋ ರೀತಿನಲ್ಲಿ ಅವ್ರ ಜೊತೆಲಿ ವ್ಯವಹಾರ ಮಾಡ್ಬೇಕಾಗತ್ತೆ ಅಂತ ನಾನು ಹೇಳ್ತೀನಿ. ಸರಿ ಕೇಳಿಸ್ತಿಲ್ಲ ಬ್ರದರ್. ವಾಯ್ಸ್ ಲೋ ಇದೆ, ವಾಯ್ಸ್ ಕೇಳಿಸ್ತಾನೇ ಇಲ್ಲ ನಿಮ್ಗೆ. ಹೇಳ್ತಾ ಇಲ್ಲ ಬ್ರದರ್. ಹೌದು, ಒಂಚೂರು ಕೇಳಿಸ್ತಿಲ್ಲ. ನಮ್ಗೆ ಇಲ್ಲಿ ಮಳೆ ಬೇರೆ ಬರ್ತಾ ಇದೆ, ಒಂಚೂರು ಕೇಳಿಸ್ತಿಲ್ಲ. ಸರಿ ಸರಿ, ಪಾಪ ನಾವು ನಮ್ ಲ್ಯಾಪ್ಟಾಪ್ ಬೇಜಾರ್ ಮಾಡ್ಕೊಂಡ್ಬಿಡೈತೆ. ಓಕೆ ಸರಿ, ಇವಾಗ ಬೇರೆ ಯಾರು ಥಾಟ್ಸ್ ಇದೆಯಾ? ಅದೇ ಬ್ರದರ್, ಈಗ ಬ್ರದರ್ ಈಗ ಲೋಕದ ಜನ ಅಂದ್ರೆ ನಮ್ ರಿಲೇಟಿವ್ಸ್ ಇರ್ತಾರೆ ಬ್ರದರ್, ಅವ್ರನ್ನೆಲ್ಲ ನಾವು ಬಿಟ್ಟಿರಕ್ ಆಗಲ್ಲ ಬ್ರದರ್. ಅವಾಗ ನಾವು ದೇವ್ರ ಮಕ್ಕಳಾಗಿ ನಾವು ಹೆಂಗಿದೀವಿ ಅಂತ ನಾವು ಅವ್ರಿಗೆ ಮಾದರಿಯಾಗಿ ಇರ್ಬೇಕು ಬ್ರದರ್. ಅವರಾಗಿ ಅವ್ರ ದೇವ್ರ ಹುಡ್ಕೊಂಡ್ ಬರ್ಬೇಕು, ಆ ತರ ನಾವು ಜೀವಿತ ಮಾಡ್ಬೇಕಾಗುತ್ತೆ ಬ್ರದರ್. ಬಿಟ್ಟಿರಕ್ಕಂತೂ ಆಗಲ್ಲ. ಕೊಟ್ಟು ಹೋಗಿದ್ದಾರೆ ಅವ್ರೆಲ್ಲ ಜೊತೆಗೂ ಇದ್ರು ಅವರು. ಸರಿ ಓಕೆ, ಇವಾಗ ನಾವೇನ್ ಮಾಡೋಣ, ನಮ್ಮ ನಮ್ಮ ಹಿರಿಯ ಸೋದರ ಅಂತ ರಸಲ್ ಬ್ರದರ್ ಏನ್ ಹೇಳ್ತಾರೆ ನೋಡೋಣ. ಸರಿ ಓಕೆ ನೋಡಂತ ಏನ್ ಹೇಳ್ತಾರೆ ಇವಾಗ ಪ್ರಶ್ನೆ ಏನಪ್ಪ ಪ್ರಶ್ನೆ ಅಂತಂದ್ರೆ, ವಾಟ್ ಶುಡ್ ಬಿ ಅವರ್ ಆಟಿಟ್ಯೂಡ್ ಟುವರ್ಡ್ಸ್ ದೋಸ್ ಹೂ ಸೀಮ್ ಟು ಬಿ ಇನ್ ಹಾರ್ಮನಿ ವಿತ್ ಆಲ್ ದ ಡಾಕ್ಟ್ರಿನಲ್ ಪಾಯಿಂಟ್ಸ್ ಆಫ್ ದ ಟ್ರೂತ್, ಯೆಟ್ ಕಂಟಿನ್ಯೂ ಟು ಫೆಲೋಶಿಪ್ ವಿತ್ ದೋಸ್ ಹೂ ನೋ ಲಾಂಗರ್ ಮೀಟ್ ವಿತ್ ದ ಕ್ಲಾಸ್ ಆನ್ ಅಕೌಂಟ್ ಆಫ್ ದ ವೋ ಕವನೆಂಟ್ಸ್ ಎಕ್ಸೆಟ್ರಾ ಅಂಡ್ ಅಕ್ನಾಲೆಜ್ ದಟ್ ದೇ ಆರ್ ಇನ್ ಸಿಂಪತಿ ವಿತ್ ದೋಸ್ ಹೂ ಅಪೋಸ್ ದ ಟ್ರೂತ್. ಹಂಗಂದ್ರೆ ಏನಪ್ಪ ಅಲ್ಲಿ ಹೇಳ್ತಾರೆ ಅಂತಂದ್ರೆ, ನಾವು ಯಾವ ತರ ವರ್ತಿಸ್ಬೇಕು, ಯಾರ ಸಂಗಡ
ಅಂತಂದ ಹೇಳ್ಬೇಕ್ರೆ ಇಲ್ಲಿ ಸ್ಪೆಸಿಫೈ ಮಾಡ್ತಾರೆ ಯಾರ ಸಂಗಡ ಅಂತಂದ್ಬಿಟ್ಟು ಆ ಪಾಯಿಂಟ್ ಮುಖ್ಯವಾಗಿ ಸ್ಪೆಸಿಫೈ ಮಾಡ್ತಾರೆ ಯಾರು ಅಂತಂತಂದ್ರೆ ಏನ್ರೀ ಸತ್ಯಕ್ಕೆ ವಿರುದ್ಧವಾಗಿರೋ ಜನಗಳ ಜೊತೆಗೆ ಇವರು ಏನ್ ಮಾಡ್ತಾರೆ ತುಂಬಾ ಅಧಿಕವಾಗಿ ಸ್ನೇಹ ಏನ್ ಮಾಡ್ತಾರೆ ಬೆಳೆಸ್ಕೊಂತಾರೆ ಅಂಥವ್ರ ಹತ್ರಕ್ಕೆ ನಾವು ಯಾವ ಥರ ವರ್ತಿಸ್ಬೇಕು ಅವ್ರ ಸತ್ಯಕ್ಕೆ ಜಾಸ್ತಿ ಮುಖ್ಯತ್ವ ಕೊಡೋದಿಲ್ಲ ಅಥವಾ ಈ ದೇವರ ಒಂದು ಉಪದೇಶಗಳಿಗೆ ಏನ್ ಮಾಡಲ್ಲ ಮುಖ್ಯತ್ವ ಕೊಡಲ್ಲ ಅಂಥವ್ರ ವ್ಯಕ್ತಿಗಳ ಜೊತೆ ನಾವು ಎಷ್ಟು ಮಟ್ಟಿಗೆ ನಾವು ಸೇರ್ಕೊಬೇಕು ಅಂತ ಹೇಳ್ತಾರೆ ಅದಕ್ಕೇನು ಉತ್ತರ ಕೊಡ್ತಾರೆ ಅಂತಂದ್ರೆ ಏನ್ರೀ ಆನ್ಸರ್ ಐ ವುಡ್ ಥಿಂಕ್ ಅವರ್ ಆಟಿಟ್ಯೂಡ್ ಟುವರ್ಡ್ ದೆಮ್ ಶುಡ್ ಬಿ ನಾಟ್ ಆಸ್ ಔಟ್ಲೈನ್ ಬೈ ದ I would think our attitude toward them should be that as outlined by the Apostle Paul in Romans 16:17. Now I beseech you, brethren, mark them that which cause divisions and offenses contrary to the doctrine which we have learned, and avoid them, meaning that we should not treat them with the same hearty fellowship that we would if they were showing a different spirit. It would not be right to show them any angry spirit or do them any wrong, or speak any evil about anybody, but that a proper attitude in their interest as well as for our own interest and the interest of others could be shown by not sympathizing with their attitude. Avoid them and prefer the company of those who are in the spirit and fellowship of the truth. Okay. So, ಇಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ ಅಪೋಸ್ಟಲ್ ಪೌಲ್ ಹೇಳಂತ ಒಂದು ಪಾಯಿಂಟ್ ಏನ್ ಮಾಡ್ತಾರೆ ಮುಖ್ಯವಾಗಿ ಹೇಳ್ತಾರೆ ಯಾವ್ದ್ರ ಬಗ್ಗೆ ಇಲ್ಲಿ ಒಂದು ಪಾಯಿಂಟ್ ನ ಆ ಕ್ವಶನ್ ಇನ್ನ ಕ್ಲಾರಿಟಿ ಏನ್ ತರ್ತಾರೆ ಅಂದ್ರೆ ಡಾಕ್ಟ್ರಿನಲ್ ಸಂಬಂಧವಾಗಿರೋಂತ ಒಂದು ವ್ಯತ್ಯಾಸ ಏನಂತ ಬಂದಿರೋಂತ ಪಕ್ಷದಲ್ಲಿ ಅಂತ ವ್ಯಕ್ತಿ ಹತ್ರ ನಾವ್ ಎಷ್ಟು ಮಾತ್ರಕ್ಕೆ ನಾವ್ ಏನಾಗಿರ್ಬೇಕು ನಾವು ಫೆಲೋಶಿಪ್ ಇಟ್ಕೊಬೇಕು ಅಂತ ಹೇಳ್ತಾರೆ ಅಂದ್ರೆ ಇವಾಗ ಇದೇ ಪ್ರಶ್ನೆ ನಾನು ತಿರ್ಗಾ ನಿಮ್ಗೆ ಕೇಳಿದ್ರೆ ಡಾಕ್ಟ್ರಿನಲ್ ಬೋಧನೆ ಸಂಬಂಧವಾಗಿರೋಂತ ವ್ಯಕ್ತಿ ವ್ಯತ್ಯಾಸ ಇರೋಂತ ಒಂದು ವ್ಯಕ್ತಿಗಳ ಜೊತೆಗೆ ನಾವು ಈಜೋಡೋರ್ ನಡಿಬೇಕಾ ನಡೆಯಬಾರ್ದು ಬ್ರದರ್ ವೆರಿ ಗುಡ್ ಅದರ ನೋಡಿ ಇವಾಗ ನಿಮ್ಮ ನಿಮ್ಗೆ ಪ್ರಶ್ನೆಗೆ ಉತ್ತರ ಗೊತ್ತು ಅದರ ಅಂದ್ರೆ ನಮ್ಮ ಸ್ನೇಹಿತರಾಗ್ಲಿ ನಮ್ಮ ಲೋಕದಲ್ಲಿರುವಂತ ಅನೇಕ ಒಂದು ವ್ಯಕ್ತಿಗಳಾಗ್ಲಿ ಅದರ ನಾವು ಅಂತ ವಿವರಿಸ್ಬೇಕಾರೆ ನಾವು ಜ್ಞಾನವಾಗಿ ಏನ್ ಮಾಡ್ಬೇಕು ನಡ್ಕೊಬೇಕು ಎಷ್ಟು ಮಟ್ಟಿಗೆ ನಾವು ಜೊತೆಗೆ ಸೇರ್ಕೊಳಕ್ಕೆ ಆಗ್ತದೋ ದೇವ್ರಿಗೆ ಒಂದು ನಾಮಕ್ಕೆ ದೂಷಣ ಬರೆದ ರೀತಿಯಲ್ಲಿ ಒಳ್ಳೆ ಮಾದರಿಯಾಗಿ ಅವ್ರಿಗೆ ನಮ್ಮಿಂದ ಏನಾರೋ ಒಂದು ಸತ್ಯದ ರೀತಿಯಲ್ಲಿ ವಿಟ್ನೆಸ್ ಮಾಡೋಕ್ಕಾಗ್ಲಿ ಅಥವಾ ಬೇರೆ ಯಾವ್ದೇ ರೀತಿಯಲ್ಲಿ ಒಳ್ಳೆ ಒಂದು ಎಕ್ಸಾಂಪಲ್ ಆಗಿರೋದಕ್ಕೆ ಎಷ್ಟುವರೆಗೂ ಇರ್ತಾರೆ ಅಲ್ಲಿವರೆಗೂ ನಾವು ಏನಂದ್ರೆ ಅವ್ರ ಜೊತೆ ಫೆಲೋಶಿಪ್ ಇಟ್ಕೊಂಡ್ರೆ ತಪ್ಪಿಲ್ಲ ಅದರ ಅದೇ ರೀತಿ ನೋಡ್ಬೇಕಾರೆ ನಾವು ತೀವ್ರವಾಗಿ ಅಂದ್ರೆ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಅಂತಂದ್ಬಿಟ್ಟು ಎಲ್ಲದಕ್ಕಿಂತ ಮುಖ್ಯತ್ವ ಅವ್ರು ಕೊಡೋದು ಅದು ಸರಿ ಅಲ್ಲ ಅದರ ಯೇಸುಕ್ರಿಸ್ತ ಹೇಳ್ತಾರಲ್ಲ ನಿಮ್ ಕೈ ಪಾಪ ಮಾಡಿದ್ರೆ ಕೈನ ಏನ್ ಮಾಡಿ ನೀವು ಅಲ್ರ ನಿಮ್ ಕಾಲ್ ಪಾಪ ಮಾಡಿದ್ರೆ ನಿಮ್ ಕಾಲ್ ಏನ್ ಮಾಡಿ ನೀವು ಕತ್ತರಿಸಾಕಿ ಅಂತ ಹೇಳ್ತಾರಲ್ರ ಅದಕ್ಕೆ ಏನಪ್ಪ ಒಂದು ಪಾಯಿಂಟ್ ಅಂತಂದ್ರೆ ಇವರು ನಮ್ಗೆ ಕೈ ಕಾಲ್ ತರ ಯಾರು ಏನಾಗಿರ್ಬಾರ್ದು ನಮ್ಗಿರ್ಬಾರ್ದು ಅಂದ್ರೆ ನಮ್ಮನ್ನ ಸತ್ಯದಿಂದ ದೂರ ಸೆಳೆಯೋದಕ್ಕೆ ಏನಾಗಿರ್ಬಾರ್ದು ಯಾರು ನಮ್ಗೆ ಅಷ್ಟು ಕ್ಲೋಸ್ ಆಗಿ ಏನಾಗಿರ್ಬಾರ್ದು ಇರ್ಬಾರ್ದು ಅದರ ಅವತ್ತೆ ವಿವರಿಸ್ಬೇಕು ಅವತ್ತೆ ನಾವು ಮಾತುಕತೆ ಇಟ್ಕೊಬೇಕು ಅದರ ಇದು ನಾವು ಲೋಕದಲ್ಲಿ ಇರ್ಬೇಕಾದ್ರೆ ಲೋಕನ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಡಾಕ್ಟ್ರಿನ್ ಸಂಬಂಧವಾಗಿ ಬರ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಹೇಳಂತ ಒಂದು ಮಾತನ್ನ ಏನ್ ಮಾಡಕ್ ನಾವು ಕೈಗೂ ನಡಿಬೇಕು ಅಂತ ಹೇಳ್ತಾರೆ ಏನದು ಅಂತಂದ್ರೆ ರೋಮನ್ಸ್ 16:17 ಸಹೋದರರೇ ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ನೋಡ್ರ ಅವ್ರನ್ನ ಬಿಟ್ಟು ಏನ್ ಮಾಡಿ ನೀವು ತೊಲಗಿ ಹೋಗಿ ಯಾರೋ ಬೋಧನೆ ಸಂಬಂಧವಾಗಿ ಏನಾರೋ ಒಂದು ವ್ಯತ್ಯಾಸ ತಂದ್ರೆ ಅವ್ರ ಹತ್ರ ನೀವು ಯಾವ್ದೇ ಕಾರಣಕ್ಕೂ ಫೆಲೋಶಿಪ್ ಇಟ್ಕೊಂಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ ಅಂದ್ರೆ ಏನಪ್ಪ ಅರ್ಥ ಅಂದ್ರೆ ಅದನ್ನ ದ್ವೇಷಿಸ್ಬೇಕಾ ಅವ್ರ ಮೇಲೆ ನಮ್ಗೆ ಕೋಪನ ವ್ಯಕ್ತಪಡಿಸ್ಬೇಕಾ ಅಂತಂದ್ರೆ ಇಲ್ಲ ಅಲ್ದರ ಏನ್ ಮಾಡ್ಬೇಕು ಅಂತಂದ್ರೆ ಆ ವ್ಯಕ್ತಿ ಒಂದು ಮಾರ್ಗದಲ್ಲಿ ನಡೆದಿರಾ ಆ ವ್ಯಕ್ತಿಯಿಂದ ಆದಷ್ಟು ನಾವು ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ನಮ್ಗೇನ್ರಿ ನಮಗೆ ತುಂಬಾ ಒಳ್ಳೇದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದ್ರ ಅದಕ್ಕೆ ನೋಡ್ಬೇಕ್ರೆ ಅವರು ಒಂದು ಡಾಕ್ಟ್ರಿನ್ ಆಗ್ಲಿ ಅವ್ರೊಂದು ಉಪದೇಶಗಳಾಗ್ಲಿ ಅವ್ರೊಂದು ವಿಶ್ವಾಸ ನಂಬಿಕೆಗೆ ನಾವು ಏನ್ರಿ ಸಿಂಪತಿ ನೋಡ್ಸೋದಲ್ಲ ಅದರ ಅದನ್ನ ಬಿಟ್ಟು ನಾವೇನ್ ಮಾಡ್ಬೇಕು ಅದರ ಅವ್ರ ನಂಬಿಕೆ ಅವ್ರಿಗೆ ಅದರ ನಾವು ಅದೇ ರೀತಿಯಲ್ಲಿ ಮಾಡಿ ಕರೆಕ್ಷನ್ ಮಾಡ್ಬೇಕು ಆಗಿಲ್ಲಂದ್ರೆ ಅವನು ಅವ್ರ ಮಾರ್ಗದ ಓದನ್ನ ಬಿಟ್ಬಿಟ್ಟು ನಾವೇನ್ ಮಾಡ್ಬೇಕು ಅಂದ್ರೆ ಅವರಿಂದ ಆದಷ್ಟು ದೂರವಾಗಿರೋದು ಏನ್ರಿ ನಮಗೆ ತುಂಬಾ ಒಳ್ಳೇದು ಅದರ ಯಾಕೆ ಅಂತಂದ್ರೆ ಏನ್ರಿ ಸ್ವಲ್ಪ ಹುಳಿ ಏನಾಗ್ತಾರೆ ಇದಕ್ಕೆ ಕಣಕವನ್ನ ಅಲ್ವರ ಆಮೇಲೆ ಏನ್ರಿ ಸ್ವಲ್ಪ ಏನಾರ ಒಂದು ಅವಕಾಶ ಕೊಟ್ಟವಾಗ ಏನಾಗ್ತದ್ರೆ ಏನ್ರಿ ನಮ್ಮೊಳಗಡೆನೆ ಏನ್ರಿ ಶೇತಾನ ಕ್ರಿಯೆ ಮಾಡಕ್ಕೆ ಅಲ್ವರ ಅದಕ್ಕೆ ನಮ್ಮ ನಾವು ಆಂಟಿಕ್ರಿಸ್ಟ್ ಕ್ಲಾಸ್ ಅಲ್ಲಿ ಓದಿದ್ರಲ್ಲ ಅಂತಿಕ್ರಿಸ್ತು ಉದ್ಭವ ಆಗಿದೆ ಹೆಂಗೆ ಅಂತಂದ್ರೆ ಸಭೆಯೊಳಗಡೆನೆ ಅಂತ ಬೆಳೆದಿಕ್ಕೆ ಅಲ್ಲಿ ಶುರು ಆಯ್ತು ಅದಕ್ಕೆ ಇಂಥ ಒಂದು ಫ್ಯಾಕ್ಟ್ ಅಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ನೋಡಿ ಇನ್ನ ಇದನ್ನ ಇನ್ನ ವಿಚಾರ ಕ್ಲಿಯರ್ ಆಗಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ
ಏನ್ರಿ ಒಬ್ಬ ಸಭೆಯ ಹಿರಿಯ ಅದರ ಅವರು ಒಂದು ತಪ್ಪಾದ ಉಪದೇಶ ಅಂತ ನಂಬಿಕೆಯಲ್ಲಿರೋಂಥ ಸಂದರ್ಭದಲ್ಲಿ ಅಥವಾ ತಪ್ಪಾದ ಉಪದೇಶ ಮಾಡೋಂಥ ಸಂದರ್ಭದಲ್ಲಿ ಅದನ್ನ ಯಾವ ಥರ ಪರಿಗಣಿಸ್ಬೇಕು ಅಂತ ಅಂತ ಹೇಳ್ತಾರೆ ಅದನ್ನ ಓದೋಣ ಮುಂದಕ್ಕೆ Since the word vow is mentioned in this question, I would say that in my opinion, it would not be right and proper to make a discrimination against anybody in fellowship because he or she has not taken the vow. The vow is not a law, it's a privilege. If we take a vow and get a blessing from it, thank God. If they fail to do so and lose the blessing, then they are the ones that suffer from it. I would think there might be a little difference if it were an elder or a teacher in the class. An elder or one who is looked up to as a leader in any class might reasonably be expected to take the vow or tell why he did not take it. Otherwise, the class would have a reason to think that such a leader had something in his life or conduct which is conflicted with the vow. My thought would be that any elder or brother who had anything in his mind or conduct in conflict with the vow would not be a suitable representative of the class. For my part, I cannot see what any reasonably minded brother could have against the vow. We admit that it is not a binding obligation, but we expect a great deal of those who are elders, and we are justified in finding in them a great deal of exemplary conduct. One who stands as a leader or representative of a class ought to be, as the apostle said, above the average, and I cannot see what one who is above the average could find to object to in the vow. If anyone can find anything, I would like to have him show it to me. So adike yen heltare andre illi ondu karid bagge heltare wo anta heltare alvara yenappa idu wo antantandre ivaga naavu munjane manna nirdara anta nam en martire naavu ondu wo anta muttu kannadadalli ottiri alli yen anta heltare antandre nanu adashtu ondu mattige onde ondu koneyalli ondu ಏನಂತಾರೆ ಸಹೋದರಿ ಜೊತೆಗೆ ಒಬ್ಬಂಟಿನಾಗಿರೋದು ನಾನೇನು ಮಾಡ್ತೀನಿ ಅವಾಯ್ಡ್ ಮಾಡ್ತೀನಿ ಅಂತ ಒಂದು ಪಾಯಿಂಟ್ ಹೇಳ್ತಾರೆ ಅದನ್ನು ನಾವು ನೀವು ಸಂಡೆ ಓದಿರ್ತೀರ ಈ ಸಂಡೆ ಓದ್ಬೇಕಾದ್ರೆ ನೀವು ಗಮನ ಕೊಟ್ಟು ಕೇಳಿ ಅದೇ ಥರ ಏನ್ರಿ ಆ ಥರ ಇರೋಂಥ ಪಕ್ಷದಲ್ಲಿ ನಮ್ಮ ರೂಮ್ ಡೋರ್ ಅಥವಾ ಕಿಟಕಿನಾಗಿರ್ಬೇಕು ವಿಶಾಲವಾಗಿ ಓಪನ್ ಆಗಿರಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾವೆ ಒಂದು ಪಾಯಿಂಟ್ನ ಆ್ಯಡ್ ಮಾಡ್ತಾರೆ ಅಲ್ಲಿ ಅದು ಮಾತ್ರ ಅಲ್ಲ ಇದು ಎಕ್ಸೆಪ್ಷನ್ಸ್ ಯಾರು ಅಂತಂದ್ರೆ ಸ್ವಂತ ರಕ್ತ ಸಂಬಂಧಗಳಿದ್ರೆ ಮಾತ್ರ ನಾವೇನು ಮಾಡೋದು ಆ ಥರ ಇರ್ಬೋದು ಅಂತಂದ್ಬಿಟ್ಟು ಏನು ಮಾಡ್ತಾರೆ ಹೇಳ್ತಾರೆ ಯಾಕೆ ಹಿಂಗೆ ಹೇಳ್ತಾರೆ ಅಂದರೆ ನಾವೇನಾರೋ ಸುಮ್ಮನೆ ಯಾರೋ ಒಬ್ಬರು ಸಿಸ್ಟರ್ ಜೊತೆಗೋ ಬ್ರದರ್ ಜೊತೆಗೋ ಅಂತ ರೂಮಲ್ಲಿ ಲಾಕ್ ಹಾಕೊಂಡು ನಾವು ಇದ್ದಂಥ ಪಕ್ಷದಲ್ಲಿ ನೋಡಿದವ್ರಿಗೆ ಏನನ್ಸುತ್ತೆ ಅವಾಗ ತಪ್ಪಾದ ಒಂದು ಅರ್ಥ ಬರೋಕ್ಕೆ ಏನಂತ ತುಂಬ ಸಾಧ್ಯತೆಗಳು ಇರ್ತಾರೆ ಅದನ್ನು ನೋಡ್ಬೇಕಾದ್ರೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಒಡ ಹುಟ್ಟಿದವ್ರು ಯಾರೋ ಇದ್ದರೆ ಈ ಥರ ಇರೋದಲ್ಲೇನಿಲ್ಲ ತಪ್ಪಿಲ್ಲ ಆದರೆ ಬೇರೆ ಯಾರೋ ಇದ್ದಂಥ ಪಕ್ಷದಲ್ಲಿ ನಾವು ಆದಷ್ಟು ಬಾಗಲು ಕಿಟಕಿಗಳನ್ನ ಓಪನ್ ಆಗಿದ್ದು ನಾವೇನ್ರಿ ಅಂಥ ಸಂದರ್ಭದಲ್ಲಿ ಮಾತ್ರ ಅವ್ರ ಜೊತೆಗಿರೋದು ಎಲ್ಲರಿಗೂ ಒಳ್ಳೆಯ ಒಂದು ಎಕ್ಸಾಂಪಲ್ ಅಂತ ಹೇಳ್ತಾರೆ ಈ ಥರ ಒಂದು ವಿಶ್ವಾಸದಲ್ಲಿ ಏನ್ರಿ ಯಾರು ಇರಬೇಕು ಅಂತಂದರೆ ಏನ್ರಿ ಒಬ್ಬ ವ್ಯಕ್ತಿ ಆರ್ಡಿನರಿ ಸಭೆಯ ಒಂದು ಸದಸ್ಯ ಅವ್ರು ಇದ್ರಲ್ಲಿ ನಂಬಿಕೆ ಇಲ್ಲ ಬದರ್ ನಾನು ಇದನ್ನ ನಂಬಲ್ಲ ಅಂತಂದರೆ ಅದೇನು ತೊಂದರೆ ಇಲ್ಲ ಯಾಕಂದರೆ ಅದು ಅವ್ರಿಗೆ ವೈಯಕ್ತಿಕವಾಗಿ ನಂಬಿಕೆ ಆದರೆ ಈ ನಂಬಿಕೆ ಒಬ್ಬ ಸಭೆಯ ಹಿರಿಯನಿಗೆ ಇಲ್ಲ ಅಂತಂದರೆ ಅದು ತುಂಬ ಒಂದು ಏನ್ರಿ ಕಷ್ಟವರ ಅಂತ ಒಂದು ವಿಚಾರ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಒಬ್ಬ ಹಿರಿಯ ಅಂತ ಹೇಳ್ಬೇಕಾದ್ರೆ ಸಭೆ ನಡೆಸೋಂಥ ಒಬ್ಬ ವ್ಯಕ್ತಿ ಆದರೆ ಅವ್ರು ಇಡೀ ಸಭೆಗೆ ಏನಾಗಿದ್ದಾರೆ ಮಾದರಿಯಾಗಿ ಏನಾಗಿದ್ದಾರೆ ಇದಾರೆ ಎಲ್ಲರೂ ಅವ್ರನ್ನ ಏನು ಮಾಡ್ತಾರೆ ಒಂದು ಹಿರಿಯರ ಸ್ಥಾನದಲ್ಲಿ ಅಂದರೆ ಸಭೆಯನ್ನು ನಡೆಸೋರಂಥ ಒಂದು ಕುರುಬನ ಸ್ಥಾನದಲ್ಲಿ ಏನು ಮಾಡ್ತಾರೆ ಎದುರು ನೋಡ್ತಾರೆ ಅದರಿಂದ ಆ ಒಂದು ಹಿರಿಯರು ಮುಖ್ಯವಾಗಿ ಕೆಲವೊಂದು ವಿಚಾರದಲ್ಲಿ ಬೋಧನೆಗಳಲ್ಲಿ ತುಂಬ ಕ್ಲಾರಿಟಿಯಿಂದ ಇರೋದು ಕ್ಲಿಯರ್ ಆಗಿರೋದು ಅತ್ಯ ಅವಶ್ಯ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಡಾಕ್ಟ್ರಿನ್ ವಿಚಾರದಲ್ಲಿ ಏನ್ರಿ ಯಾವುದೇ ರೀತಿ ದೇವ್ರ ಮಕ್ಳು ಏನು ಮಾಡೋಂಗಿಲ್ಲ ಕಾಂಪ್ರಮೈಸ್ ಮಾಡೋಂಗಿಲ್ಲ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾ ಇದಾರ ಅದಕ್ಕೆ ನೋಡ್ಬೇಕ್ರೆ ಯಾರೇ ಸಹೋದರ ಸಹೋದರಿನ ನಾವು ಏನು ಮಾಡೋಂಗಿಲ್ಲ ದ್ವೇಷ ಮಾಡೋಂಗಿಲ್ಲ ಆದರೆ ನಾವು ಇಂಥ ವಿಚಾರಗಳಲ್ಲಿ ಏನಾಗಿರ್ಬೇಕು ನಾವು ಕೆಲವೊಂದು ವಿಚಾರಗಳಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಸರಿ ಅರ್ಥ ಆಯ್ತಾ ಎಲ್ಲರಿಗೂ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾರ ಅರ್ಥ ಆಯ್ತು ಪ್ರತಿ ಇಲ್ಲ ಬ್ರದರ್ ಡೌಟ್ಸ್ ಏನೇ ಇಲ್ಲ ಚೆನ್ನಾಗಿ ಅರ್ಥ ಆಯ್ತು ಓಕೆ ಸರಿ ಹಂಗಾರೆ ನೆಕ್ಸ್ಟ್ ಇನ್ನೊಂದೇನೋ ಪ್ರಶ್ನೆ ಇದೆಯಾ ನಿಮಿಷ ತಾಳಿ ಕೇಳಿಸ್ತಾ ಇಲ್ಲ ಬ್ರದರ್ ಒಂದ್ ಮಿನಿಟ್ ಓಕೆ ಸರಿ ಹಂಗಾರೆ ನಾವು ಇಲ್ಲಿ ನಿಲ್ಲಿಸ್ಬಿಡೋಣ ಇದನ್ನ ನೆಕ್ಸ್ಟ್ ನಾವು ಟೈಮಲ್ಲಿ ಏನು ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಓಕೆನಾ ನೆಕ್ಸ್ಟ್ ವೀಕ್ ನಾವು ಐ ಮೀನ್ ನೆಕ್ಸ್ಟ್ ಮಂತಲ್ಲಿ ನಾವು ಕಂಟಿನ್ಯೂ ಮಾಡೋಣ ಓಕೆನಾ ಸರಿ ಯಾರಿಗಾರ ಏನೋ ಪ್ರಶ್ನೆ ಇದೆಯಾ ಡೌಟ್ಸ್ ಇದೆಯಾ
ಫೇಸ್‌ಬುಕ್ ಅಲ್ಲಿ ಚೆನ್ನಾಗಿ ಬರ್ತಾ ಇದೆ ಬ್ರದರ್ ನೋಡಿದೆ ಲಾಸ್ಟ್ ಟೈಮ್ ಸರಿ ಓಕೆ ಹಾಗಾದ್ರೆ ಡೌಟ್ ಚಾರ್ಜ್ ಇಲ್ಲ ಓಕೆ ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ನೆಕ್ಸ್ಟ್ ಫ್ರೈಡೆ ಒಂದು ಡಿಸ್ಕಷನ್ ತರ ಇರ್ತಾರೆ ಸೊ ನಿಮ್ಗೆ ಏನಾದ್ರು ಡೌಟ್ಸ್ಗಳಿತ್ತು ಅಂದ್ರೆ ನೀವು ಡೌಟ್ಸ್ಗಳೆಲ್ಲ ತಗೊಂಬನ್ನಿ ಆ ದಿನ ನಾವೇನ್ ಮಾಡೋಣ ನಾವು ನೆಕ್ಸ್ಟ್